ನಮಸ್ತೆ ಗೆಳೆಯರೆ, ಹೇಗಿದ್ದೀರಿ? ತುಂಬ ವಿಚಾರಗಳು ಮಾತಾಡಬೇಕು ಅನ್ನಿಸ್ತು ನಿಮ್ಮ ಹತ್ರ. ತುಂಬ ತುಂಬ ಮೆಸೇಜಸ್ಸು, ಆ ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ಮು, ಗಲ್ಲಿ ಗಲ್ಲಿಗೂ ಡಾಕ್ಟರ್ಸ್ ಇದ್ದಾರೆ. ಎಣಿಸಲಾರದಷ್ಟು ಡಾಕ್ಟರ್ಸ್ ಇದ್ದಾರೆ. ವೈದ್ಯರ ಕಾರ್ಖಾನೆ ಕರ್ನಾಟಕ, ಅನೇಕ ವೈದ್ಯಕೀಯ ಕಾಲೇಜುಗಳು, ಸುಮಾರು 60ಕ್ಕೂ ಹೆಚ್ಚು ದೇಶಗಳಿಂದ ನಮ್ಮ ಕರ್ನಾಟಕಕ್ಕೆ ಬಂದು ಓದ್ತಾರೆ, ಇಂಜಿನಿಯರ್ಗಳಾಗ್ತಾರೆ. ಆದರೂ ನಿಷ್ಕಾಮ ಕರ್ಮ, ಏನನ್ನೂ ಬಯಸದೆ ವೃತ್ತಿ ಮಾಡಿದಾಗ ಎಷ್ಟು ಇಷ್ಟಪಡ್ತಾರೆ ಜನ ಅನ್ನೋದಕ್ಕೆ ನೀವು ಮಾಡ್ತಾರೋ ಫೋನ್ ಕಾಲ್ಗಳು, ಮೆಸೇಜ್ಗಳ ಸಾಕ್ಷಿ. ಸಾರ್, ಕಿಡ್ನಿಲಿ ಸ್ಟೋನ್ ಇದೆ, ಏನು ಮಾಡಬೇಕು ಹೇಳಿ? ಸಾರ್, ತುಂಬ ತೊಂದರೆಯಲ್ಲಿದೆ ಅಮ್ಮನಿಗೆ, ಅನಾರೋಗ್ಯ, ಬ್ಲಡ್ ಕ್ಯಾನ್ಸರ್ ಅಂತೆ ಸಾರ್. ಒಂದು ಕೀಮೊಥೆರಪಿಗೆ ದುಡ್ಡಿಲ್ಲ ನಮ್ಮ ಹತ್ರ. ಸಾಲದಲ್ಲಿ ಬೀಳಬಾರ್ದು ಅಂತೀರಿ, ನಾವೇನು ಮಾಡಬೇಕು? ಭಯವೇಕೆ ಭಯವೇಕೆ, ಏನಾಗಬಹುದು? ಸಾವಿಗಿಂತ ಮೇಲೆ ಏನಾಗಬಹುದು? ಬಟ್ಟೆ ಚೇಂಜ್ ಮಾಡ್ದಂಗೆ ಮಾಡ್ತೀವಂತೆ ನಾವು ದೇಹಗಳನ್ನು, ಶರ್ಟ್ ಚೇಂಜ್ ಮಾಡ್ದಂಗೆ ಮಾಡ್ತೀವಂತೆ ದೇಹ ಸುಡಬಹುದು, ದೇಹ ನೀರಲ್ಲಿ ಮುಳುಗಬಹುದು, ನೆನೆಯಬಹುದು, ಗಾಳಿಗೆ ಒಣಗಬಹುದು. ಆದರೆ ಆತ್ಮನ ಸುಡೋಕ್ಕಾಗಲ್ಲ, ಆತ್ಮನ ನೆನೆಸೋಕ್ಕಾಗಲ್ಲ, ಆತ್ಮನ ಒಣಗಿಸೋಕ್ಕಾಗಲ್ಲ. ಆತ್ಮಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಬಣ್ಣ ಇಲ್ಲ, ರೋಗವಿಲ್ಲ, ರೂಪವಿಲ್ಲ, ವೇಗವಿಲ್ಲ, ಭಾರವಿಲ್ಲ ಅಂತ ಗೀತೆ ಹೇಳುತ್ತೆ. ಅದನ್ನು ಅವರ ಹತ್ರ ನಂಬಿದ್ದಾನೆ, ಅನುಭವಿಸಿಲ್ಲ. ಆದರೆ ನಿಮಗೆ ಹೇಳೋ ಯಾವ ಯೋಗ್ಯತೆಯೂ ಇಲ್ಲ, ಆದರೆ ಹೇಳದೆ ವಿಧಿ ಇಲ್ಲ. ಸ್ವಲ್ಪ ಬೆಂಕಿ ಚುರುಕು ಮುಟ್ಟಿದ್ರೆ ಅಂತ ಹಿಂದೆ ಸರಿತಾನೆ ಅಹುರ ಹತ್ರ. ಸ್ವಲ್ಪ ತಿವಿದ್ರೆ ನೋವಾಗತ್ತೆ, ಸ್ನೇಹಿತ ಬಂದು ಹಿಂದಿನಿಂದ ಏಯ್ ಅಂತ ಬೆನ್ನಿಗೆ ಹೊಡೆದ್ರೆ ಸರಕ್ ಅಂತ ಹಿಂದೆ ತಿರುಗಿ ನೋಡ್ತೀನಿ ಯಾರು ಅಂತ, ಅಂದರೆ ನೋವಿದೆ. ಆದರೂ ಭಯವೇಕೆ ಭಯವೇಕೆ, ಏನಾಗಬಹುದು? ಸಾವಿಗಿಂತ ಮೇಲೆ ಏನಾಗಬಹುದು ಅಂತ ಬರೆದ. ಅದನ್ನು ಬರೆಯೋದಕ್ಕೆ ಇವನಿಗೆ 50 ವರ್ಷ ಮುಟ್ಟಬೇಕಾಗಿ ಬಂತು. ಯಾಕೆ ಮಾತು ಹೇಳ್ತಾ ಇದ್ದೀನಿ? ಕರೋನಾ ವಿಚಾರದಲ್ಲಿ ರೋಗದ ಭಯ ಸ್ವಲ್ಪ, ಆದರೆ ರೋಗ ಬಂದ ನಂತರ ವ್ಯವಸ್ಥೆಗಳ ಭಯ ಮತ್ತಷ್ಟು ಕಾಡ್ತಾ ಇದೆ ನಮ್ಮನ್ನು. ರೋಗ ಬಂದರೆ ಮಾನಸಿಕವಾಗಿ ಅದನ್ನು ಎದುರಿಸಬೇಕು, ಶಾರೀರಿಕವಾಗಿ ವೀಕ್ ಆಗಿಬಿಟ್ಟಿರ್ತೀವಿ, ಆರ್ಥಿಕವಾಗಿ ನಮ್ಮ ಹತ್ರ ಹಣ ಇಲ್ಲ. ನಿಮಗೊಂದಂತೂ ಗೊತ್ತಾಗಿದೆ, ಇವಾಗ ತುಂಬ ಬಡವರಿಗೆ ಅನೇಕ ಸತ್ಯಗಳು ಗೊತ್ತಾಗ್ತಾ ಇದೆ. ನಾವು ಕೂಡಿಡದೇ ಇದ್ದರೂ ಮುಂದಿನ ಭವಿಷ್ಯ ಏನು ದೇವರೇ ಅಂತ ಅಂದ್ಕೊಳ್ತಿದ್ದ ಬಡವರಿಗೆ ಇವಾಗ ಗೊತ್ತಾಯಿತು, ಕೂಡಿಡದಿದ್ದರೂ ದೇವರು ನಮಗಾಗಿ ಧನಿಕರು ಕೂಡಿಡೋಂಗೆ ಮಾಡಿದರೆ ಕಿಟ್ಟುಗಳು ಸಿಗ್ತಾ ಇದೆ ಅನ್ನೋ ಒಂದು ಭಯ ದೂರ ಆಗಿದೆ ನಿಮಗೆ. ಯಾವುದೇ ಕಾರಣಕ್ಕೂ ಮುಂದೆ ತೊಂದರೆ ಬಂದರೆ ಧನಿಕರ ಹಣವೇ ಅವರಿಗೆ ದೀಪದ ನೆರಳಾದರೂ ನಮಗೆ ಬಡವರ ಒಡ ಹುಟ್ಟಿದ ಮಗಳು ಲಕ್ಷ್ಮಿ ಅಂತ ಗೊತ್ತಾಗ್ತಾ ಇದೆ. ಆದರೂ ಸಾರ್, ಕರೋನಾ ಬಂದರೆ ಏನು ಮಾಡಬೇಕು, ನಮಗೆ ಭಯ ಆಗ್ತಾ ಇದೆ ಅಂತ ಮೆಸೇಜ್ಗಳು. ಕರೋನಾ ಬಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು, ಒಳ್ಳೆ ತರಕಾರಿ ಸಮೇತ ಫಲಪುಷ್ಪಗಳು ಹೀರಬೇಕು. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕೆಲವು ಕಲರ್ ಕಲರ್ ಹೂಗಳನ್ನು ಅಂತ ಹೀರ್ತಾ ಇದ್ವಿ, ಮಕರಂದ, ಜೇನು ಎಲ್ಲವನ್ನು ಹೀರಬೇಕು.
ಜೇನು ತಿನ್ನಬೇಕು ದಿನಕ್ಕೆ ಒಂದು ಒಂದು ಬೆರಳಿಂಗ್ ಜೇನಲ್ಲಿ ಅದ್ಬಿಟ್ಟು ಅಂತ ಇರಬೇಕು. ಯಾಕೆ ಅಂದರೆ ಜೇನಿನಷ್ಟು ಶ್ರೇಷ್ಠವಾದ ರೋಗ ನಿವಾರಕ ಇನ್ನೊಂದಿಲ್ಲ. ಯಾಕೆ ಹೇಳಿ, ಕರೋನಾ ಕಫ ಸಂಬಂಧಿತ ರೋಗ. ಕಫಕ್ಕೆ ಹೂವಿನ ಮಕರಂದ, ಹೂವು, ಹೂವಿನ ದಳಗಳು ತುಂಬ ಆರೋಗ್ಯಕರ. ಜೇನು ನಾವು ನೋಡದಷ್ಟು, ನಾವು ಊಹಿಸದಷ್ಟು ಹೂವುಗಳನ್ನು ಹುಡುಕಿ ಹಾರಿ ಹಾರಿ, ನಾವು ಲಾಲ್ಬಾಗ್ಗೆ ಹೋದರೆ ಬರೀ ದಾರಿಯಲ್ಲಿ ನಡೀತೀವಿ, ಅದು ಲಾಲ್ಬಾಗ್ನ ಪ್ರತಿಯೊಂದು ಹೂವನ್ನು ಜಂಪ್ ಮಾಡ್ಕೊಂಡೋಗಿ ಆ ಜೇನು ಕಲೆಕ್ಟ್ ಮಾಡುತ್ತೆ ಕಾಡುಗಳಲ್ಲಿ. ಆ ಜೇನು ಬರೀ ಸಿಹಿ ಅಷ್ಟೇ ಅಲ್ಲ, ಅದು ಔಷಧಿ. ಔಷಧಿ ಅಂದರೆ ಚಂದ್ರನಿಂದ ಔಷಧಿ ಉತ್ಪತ್ತಿ ಆಯಿತಂತೆ. ಸೋಮೋ ಭೂತ್ವಾ ರಸಾತ್ಮಕ ಅಂತ. ಸೋಮೋ ಅಂದರೆ ಚಂದ್ರ. ಚಂದ್ರನಿಂದ ಗಿಡಮರಗಳು ಬದುಕ್ತಾ ಇದೆ ಭೂಮಿಯಲ್ಲಿ ಅಂತ. ಆ ಹೂವಿನ ಮಕರಂದ ಕೊರೋನಾಗೆ ಅತಿ ದೊಡ್ಡ ಶ್ರೇಷ್ಠ ಆಹಾರ, ಔಷಧಿ. ಅದನ್ನು ಜೇನು ಹೀರತ್ತೆ. ಹಾಗಾಗಿ ದಿನಕ್ಕೊಂದ್ಸಲ ಜೇನಲ್ಲಿ ಡಿಪ್ ಮಾಡಿ, ಶುಗರ್ ಇರಲಿ ಇಲ್ಲದೇ ಇರಲಿ ಕೇರ್ ಮಾಡಿಬಿಡಿ. ಚೀಪಿ ಚೋಷ್ಯಂ ಅಂತಾರೆ ಅದನ್ನು. ನೆಕ್ಕುವುದು ಅಂದರೆ ಲೇಹ್ಯಂ ಅಂತಾರೆ. ಜೇನು ಲೇಹ್ಯ, ಅದು ಅದನ್ನು ನೆಕ್ಕಬೇಕು. ಚೋಷ್ಯ ಅಂದರೆ ಹೀರೋದು ಕಬ್ಬು. ಭಕ್ಷ್ಯ ಅಂದರೆ ತಿನ್ನುವುದು, ಭೋಜ್ಯ ಅಂದರೆ ಕುಡಿಯುವುದು. ಭಕ್ಷ್ಯ, ಭೋಜ್ಯ, ಚೋಷ್ಯ, ಲೇಹ್ಯ ಎಲ್ಲವೂ ನಾಲ್ಕು ವಿಧದ ಆಹಾರಗಳನ್ನು ತಿಂತಾ ಇರಬೇಕು ಅಂತ ಕೃಷ್ಣ ಹೇಳ್ತಾನೆ. ಈ ಜೇನನ್ನು ದಿನ ದಯವಿಟ್ಟು ಸರಿಯಾದ ಜೇನು, ಕಾಡಿನ ಜೇನು, ಹುಳಗಳಿಗೆ ನೋವು ಕೊಡದೆ ಜೇನು ಶೇಖರಣೆ ಕೇಂದ್ರಗಳಲ್ಲಿ ಜೇನು ಮಾತ್ರ ತೆಗೆದು ಹುಳುಗಳನ್ನು ನೋವು ಕೊಡದೆ ತೆಗಿತಾರೆ, ಅಂತಹ ಜೇನನ್ನು ಬಳಸಿ. ಅದೊಂದಾಯ್ತಾ. ಇನ್ನೊಂದು, ಮನೆಯಲ್ಲಿ ತಪ್ಪದೆ ಆಯುರ್ವೇದಿಕ್ ಶಾಪ್ಗಳಿಗೆ ಹೋಗ್ಬಿಟ್ಟು ನೀವು ಅಮೃತ ಬಳ್ಳಿಯಿಂದ ಮಾಡಿರೋವಂಥ ಯಾವುದೇ ಟಾನಿಕ್ ಇದ್ದರೆ ಕೊಡಿ ಅಂತ ಹೇಳಿ. ಅಮೃತ ಬಳ್ಳಿಯಿಂದ ಮಾಡಿರಬೇಕು ಆ ಟಾನಿಕನ್ನು, ಮನೇಲಿ ಇಟ್ಕೊಂಡಿರಿ ಜೋಪಾನವಾಗಿ. ಇನ್ನೂ ಒಂದು, ಹೋಮಿಯೋಪತಿಲಿ, ಯಾಕಂದರೆ ಅಲೋಪತಿ ನಿಮಗೆಲ್ಲ ಗೊತ್ತು, ಆಸ್ಪತ್ರೆಗಳಲ್ಲಿ ಮಾಡ್ತಾರೆ, ನಿಮಗೆ ಈ ಟೆಕ್ನಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ. ಹೋಮಿಯೋಪತಿಯಲ್ಲಿ ಅಸ್ಪಿಡೋ ಸ್ಪರ್ಮ ಅಂತ, ಅಸ್ಪಿಡೋ ಸ್ಪರ್ಮ ಅಂತ ಮದರ್ ಟಿಂಚರ್ ಅದು. ಅಸ್ಪಿಡೋ ಸ್ಪರ್ಮ ಅಂತ, ASPIDOSPERME ಅಂತ ಡಾಕ್ಟರ್ ರೆಕ್ವೆಗ್ ಅಂತ ಒತ್ತಿ ಕಂಪ್ಯೂಟ್ರಲ್ಲಿ, ಡಾಕ್ಟರ್ DR.RECKEWEG ಅಂತ. ಇನ್ನೊಂದು ಭಾರತೀಯ ಕಂಪನಿಯಲ್ಲಿ ಇದನ್ನು ಮಾಡೋದು SBL ಅಂತ ಒಂದು ಕಂಪನಿ. ನಿಮಗೆ ಅದು ಗೊತ್ತಾಗದೇ ಇದ್ದರೆ ನಿಮ್ಮ ಮಕ್ಕಳು, ಯಾರಾದರೂ ಶಾಲೆಗೆ ಹೋಗೋ ಮಕ್ಕಳ ಕೈಯಲ್ಲಿ ಓದಿಸಿ. ಇದನ್ನು ಹೋಮಿಯೋಪತಿ ಶಾಪಲ್ಲೂ ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ. ಇದನ್ನು ತರಿಸಿ ಮನೆಯಲ್ಲಿ ದೇವಸ್ಥಾನದಲ್ಲಿ ಇಡಿ, ದೇವರ ಪೂಜೆ ಸ್ಥಾನದಲ್ಲಿಡಿ, ಇವೆರಡೂ ಇಡಿ. ಯಾವಾಗ ನಿಮಗೆ ಜ್ವರ, ಕೆಮ್ಮು, ನೆಗಡಿ ಅಂಥದ್ದು ಕಾಣಿಸ್ಕೊಂಡ್ರೆ ಭಯ ಬೀಳಬೇಡಿ. ಇನ್ನು ಆಯುಧ ನಿಮ್ಮ ಕೈಲಿದೆ ಇವೆರಡು. ಅದು ಕೊರೋನಾಗೆ ಸಂಬಂಧಿಸಿದ ಏನೇ ಸಿಂಪ್ಟಮ್ಸ್ ಬಂದರೂ ಈ ಅಮೃತ ಬಳ್ಳಿ ರಸಾಯನ ತಗೊಳ್ಳಿ. ಇನ್ನು ಅಸ್ಪಿಡೋ ಸ್ಪರ್ಮ ಏನಕ್ಕೆ ಅಂದರೆ, ತುಂಬ ಎಮರ್ಜೆನ್ಸಿಗೆ, ಅಸ್ತಮ ಇರೋರಿಗೆ, ಉಸಿರಾಟದ ತೊಂದರೆ ಇರೋರಿಗೆ, ಪುರುಷತ್ವ ಕಡಿಮೆ ಇರೋರಿಗೆ, ಇವರಿಗೆಲ್ಲ ರಾಮಬಾಣ ಇದು. ಸುಮ್ಮನೆ ಉಸಿರಾಟದ ತೊಂದರೆ ಆದರೆ ಸುಮ್ಮನೆ 10 ಡ್ರಾಪ್ ಒಂದು ಗ್ಲಾಸ್ ನೀರಲ್ಲಿ ಹಾಕ್ಕೊಂಡು ಕುಡಿದ್ಬಿಟ್ರೆ ಹೊರಟೋಗುತ್ತೆ ಉಸಿರಾಟದ ತೊಂದರೆ. ಇನ್ನು ಉಸಿರು ಕಟ್ಕೊಂಡೇ ಹೋಗಿದೆ, ಇನ್ನು ಬದುಕೋದೇ ಕಷ್ಟ, ಆಕ್ಸಿಜನ್ ಇಲ್ಲದಿದ್ರೆ ಆಗಲ್ಲ ಅನ್ನೋರು 20 ಡ್ರಾಪ್ ನೀರಲ್ಲಿ ಹಾಕ್ಕೊಂಡು ಕುಡಿದು ನೋಡಿ. ಆಕ್ಸಿಜನ್ ಲೆವೆಲ್ಲು ನಿಮ್ಮದು 98 ಮೇಲೆ ಬಂದುಬಿಡುತ್ತೆ ಸುಮಾರು 20 ನಿಮಿಷದೊಳಗಡೆ. ಪರೀಕ್ಷೆ ಮಾಡಿ. ಇದು ನಾನು ಯಾವತ್ತೂ ಕರೋನಾಗೆ ಮೆಡಿಸಿನ್ ಅಂತ ಹೇಳ್ತಿಲ್ಲ, ನಿಮ್ಮ ಪೂರ್ವಭಾವಿ ಸಿದ್ಧತೆಗಳಿಗೋಸ್ಕರ ಹೇಳ್ತಾ ಇದ್ದೀನಿ. ಇವೆರಡೂ ನಿಮ್ಮ ಮನೇಲಿ ಇರಲಿ ಕಂಪಲ್ಸರಿ. ಇದಲ್ಲದೆ ದಿನಕ್ಕೊಂದು 10 ಕರಿ ದ್ರಾಕ್ಷಿ ಒಣಗಿರೋದನ್ನು
ಸಂಜೆ ತಿನ್ನೋ ಅಭ್ಯಾಸ ಇಟ್ಕೊಳ್ಳಿ. ಎಗುಟಾದರೆ ಬಿಟ್ಬಿಡಿ, ಅಯ್ಯ ಸಾಕಾಯ್ತಪ್ಪ ಅಂದರೆ ಬಿಟ್ಬಿಡ್ಬೇಕು. ಯಾವುದೇ ಒಂದು ವಿಚಾರ ಎಗುಟಾದರೆ ತಿನ್ನಬಾರ್ದು, ಅಂದರೆ ದೇಹ ತುಂಬಿದೆ ಅಂತ. ಇವಾಗ ಅಮೃತ ಬಳ್ಳಿನೂ ಅಷ್ಟೆ, ಕಂಪ್ಲೀಟ್ ಅಡಿಕ್ಟ್ ಆಗಬಾರ್ದು, ಅದೇ ಜೀವನ ಅನ್ಕೋಬಾರ್ದು. ಅದು ನಿಮ್ಮ ದೇಹ ನಿರ್ಧರಿಸುತ್ತೆ ಇದು ಬೇಕಾ ಬೇಡವಾ ಅಂತ. ಇಷ್ಟೇ ಅಲ್ಲ, ಈವನ್ನ ನೀವು ಭದ್ರವಾಗಿ ಪಾಲಿಸಿದ್ರೆ ನಿಮ್ಮ ಮನೇಲಿ ಸೇಫ್ ಫೀಲ್ ಆಗ್ತೀರಿ ನೀವು. ಆವಾಗ ನೀವು ಮಾಸ್ಕ್ ಹಾಕ್ಕೊಂಡು ಆಚೆ ಓಡಾಡ್ತೀರಿ, ಸರ್ಕಾರದ ನಿಯಮಗಳನ್ನು ಗೌರವಿಸ್ತೀರಿ. ಒಂದು ವೇಳೆ ಓಡಾಡಿದ್ರು ಕೂಡ, ಒಂದು ವೇಳೆ ಬಂದರೆ ನಿಮ್ಮ ಹತ್ರ ಧೈರ್ಯ ಇದೆ, ಆದಷ್ಟು ಆಸ್ಪತ್ರೆಗೆ ಹೋಗೋದನ್ನು ಅವಾಯ್ಡ್ ಮಾಡ್ಬೋದು ಅನ್ನೋ ಒಂದು ಧೈರ್ಯ ಕೊಡುತ್ತೆ. ಇದನ್ನು ಮಾಡಿ ನೀವು, ತುಂಬ ಅದ್ಭುತವಾಗಿದೆ. ಆಸ್ಪಿಡೋಸ್ ಪರ್ಮಾ ಅಂತ ಮದರ್ ಟಿಂಚರ್ ಅದು. ಅದಲ್ಲದೆ ಡಾಕ್ಟರ್ ರೆಕ್ವೆಗ್ದು ಅಥವಾ ಎಸ್ ಬಿ ಎಲ್ದು ನಿಮಗೆ ಅನೇಕ ಮೆಡಿಸಿನ್ಸು ನಿಮಗೆ ಅಂಗೈ ಕನ್ನಡಿಯಲ್ಲಿ ಬೆರಳ ತುದಿಯಲ್ಲಿ ಸಿಗುತ್ತೆ. ಆದಷ್ಟು ನೀವು ಇವುಗಳಿಂದ ನಿರ್ಭಯದಿಂದ ಇರ್ಬೋದು. ಓಕೆ ನನಗೇನು ಬಂದರೂ ಪರವಾಗಿಲ್ಲ, ಅದರಲ್ಲಿ ನೀವು ಡಿಸೈಡ್ ಮಾಡ್ಬೋದು ನಿಮ್ಮ ದೇಹ ಪ್ರಕೃತಿ ಹೇಗಿದೆ. ಯಾವುದು ಎಮರ್ಜೆನ್ಸಿಗೆ ಬೇಕಾದರೆ ಅದನ್ನು ಮೊದಲೇ ತರಿಸಿಡ್ಬೋದು. ತುಂಬ ಜನ ಕೇಳಿದ್ದು ಇದು ಕಿಡ್ನಿ ಸ್ಟೋನ್ ಜಾಸ್ತಿ ಆಗ್ತಿದೆ ಸರ್ ಈ ಕಾಲದಲ್ಲಿ ಅಂತ. ಈ ಕಿಡ್ನಿ ಸ್ಟೋನ್ಗೆ R27 ಅಂತ ಬರುತ್ತೆ. ಎಕ್ಸಾಂಪಲ್ ನೀವೇನಿಲ್ಲ, ಆ ಡಾಕ್ಟರ್ ರೆಕವೇ ಕಿಡ್ನಿ ಸ್ಟೋನ್ಸ್ ಅಂತ ಹಾಕಿದ್ರೆ ಅಲ್ಲಿ ಬರುತ್ತೆ R27 ಅಂತ. ಅದು ತರಿಸಿಟ್ಕೊಳ್ಳಿ ನೀವು. R27 ಡ್ರಾಪ್ಸ್ನ ತಗೊಂಡ್ರೆ ಕಿಡ್ನಿ ಸ್ಟೋನು ಕರಗೋಗುತ್ತೆ, ಗಾಲ್ ಬ್ಲಾಡರ್ ಸ್ಟೋನು ಕರಗೋಗುತ್ತೆ. ಇನ್ನೊಂದಕ್ಕೆ ಇನ್ನೊಂದು ಮೆಡಿಸಿನ್ ಇದೆ, ಕನ್ವಲ್ಷನ್ಸು, ಲಕ್ವಾ, ಮತ್ತು ಈ ಫಿಟ್ಸು ಎಲ್ಲದಕ್ಕೂ. ಇವನು ನೋಡಿ, ಒಂದು ಶಂಡ ಬಂದ ಇವನು, ಸೈಯದ್ ಅಫ್ರೋಸ್ ಅಂತೆ. ಇಂಥವ್ರನ್ನ ನಾವು ಬ್ಲ್ಯಾಕ್ ಆ್ಯಂಡ್ ಬ್ಯಾನ್ ಮಾಡಬೇಕು, ಎಲ್ಲ ಓಡೋಗ್ಬಿಟ್ಟು. ಇವರೆಲ್ಲ ಯೂಸ್ಲೆಸ್ ಫೆಲೋಸ್, ಇವರು ಅಂದರೆ ದೇಶಕ್ಕೆ ಭಾರ. ಇವನಿಗಿಲ್ಲಿ ಇನ್ವೈಟ್ ಮಾಡಿದವ್ರು ಯಾರು, ಸೈಯದ್ ಅಫ್ರೋಸ್ ಅಂತ. ಇವರು ಯಾವ ಧರ್ಮಕ್ಕೂ ಸರಿಲ್ಲದವರಲ್ಲ, ನಮ್ಮ ಎಲ್ಲ ಧರ್ಮಗಳಲ್ಲೂ ಇಂಥವ್ರು ಇರ್ತಾರೆ. ಕಳಂಕ ಇವರು. ಇವರು ಎಲ್ಲರೂ ಎಲ್ಲ ಧರ್ಮವನ್ನು ಪ್ರೀತಿಸಬೇಕು, ಆದರೆ ಇವರು ಇಂಥವರು ಕಳಂಕ. ಯಾಕೆಂದರೆ ಯಾಕೆ ಈ ಮಾತು ಹೇಳ್ತಾ ಏನಂದರೆ, ನೀವು ಯಾವುದೇ ಕಾರಣಕ್ಕೂ ವ್ಯಕ್ತಿನ ನೋಡಿ ಧರ್ಮದ್ವೇಷ ಮಾಡಬೇಡಿ. ಎಲ್ಲ ಧರ್ಮಗಳನ್ನು ಗೌರವಿಸಿ, ಅಂದರೆ ವ್ಯಕ್ತಿ ತಪ್ಪನ್ನು ವ್ಯಕ್ತಿತ್ವಕ್ಕೆ ಇಟ್ಕೊಳ್ಳಿ. ಇದನ್ನು ಹೇಳ್ತಾ ಇದ್ದೀನಿ. ಇದು ಇವರು ವಿಚಾರಕ್ಕೆ ಬರಬಾರದು ಅಂದರೆ ಮತ್ತೆ ಬರ್ತಾರೆ ಇವರು. ಇವತ್ತಂತೂ ತುಂಬ ಜನ ಅವನ ಮತ್ತೆ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರ ಚೇಲಾಗಳು ಫೋನ್ ಮಾಡಿ ಅವಾಚ್ಯ ಶಬ್ದಗಳಲ್ಲಿ ಅಹೋರಾತ್ರನ ಬೈದದ್ದುಂಟು. ಕಿಚ್ಚ ಸುದೀಪನ ವಿಕೃತ ಮತ್ತೆ ಶುರುವಾಗಿದೆ. ಇವರಿಗೆ ನಾಚಿಕೆ ಗೆಟ್ಟವರು ಇವರು. ಇವರು ಸರಿಯಾಗಿ ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ ಇಟ್ಕೊಂಡಿಲ್ಲ. ಅಭಿಮಾನಿ ಸಂಘ ನಡೆಸ್ತಾರೆ ಆ ಫೇಕ್ ಮಂಜ. ಇವರೆಲ್ಲ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ. ಅವ್ರ ಗುಣಿಗೆ ಅವರೇ ಬೀಳ್ತಾ ಇದ್ದಾರೆ. ದಿನಕ್ಕೊಂದು ರದ್ದಾಂತ ಮಾಡ್ತಾ ಇದ್ದಾರೆ, ರೌಡಿಸಮ್ ಮಾಡ್ತಾರೆ. ವಿದೇಶಗಳಲ್ಲೇ ರೌಡಿಸಮ್ ಮಾಡಿದರೆ ಇನ್ನು ಇನ್ನು ನಮ್ಮ ದೇಶದಲ್ಲಿ ಮನೆಗೆ ನುಗ್ಗಿ ಅಟ್ಯಾಕ್ ಮಾಡಿರೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ. ಹಾಲೆಂಡ್ ಕತೆ ನಿನ್ನೆ ಹೇಳಿದೆ. ಇವ್ರು ಮತ್ತೆ ಕೆದಕೊಂಡು ಬಂದಿದ್ದಾರೆ ಜಗಳಕ್ಕೆ. ಇವರು ತಪ್ಪು ಹೇಳಿದ್ರೆ ಜಗಳಕ್ಕೆ ಬರ್ತಾರೆ. ಓಕೆ, R27 ನಿನ್ನೆ ಒಬ್ಬರು ಕೇಳಿದ್ರು ಕಿಡ್ನಿ ಸ್ಟೋನ್ಸ್ಗೆ ಏನು ಸರ್ ಅಂತ. ಎಲ್ಲ ಹೋರಾತ್ರನ ಕೇಳೋದು ಬಿಟ್ಬಿಡಿ. ನಿಮಗೆ ಕೋಳಿನೇ ಕೊಟ್ಬಿಟ್ಟಿದ್ದೀನಿ, ಮೊಟ್ಟೆ ನೀವು ಕಾಪಾಡಿಕೊಂಡು ಬಳಸ್ಕೋಬೇಕು. ನಿಮಗೆ ಮಾವಿನ ಮರವೇ ಕೊಟ್ಬಿಟ್ಟಿದ್ದೀನಿ, ಮಾವನ್ನು ನೀವು ತಿನ್ನಬೇಕು. ದಯವಿಟ್ಟು ನೀವು ಬಂಗಾರದ ಮೊಟ್ಟೆ ಇಲ್ಲ ಕೋಳಿನ ಕೊಟ್ಬಿಟ್ಟಿದ್ದೀನಿ ನಿಮಗೆ. ದಿನಕ್ಕೊಂದು ಬಂಗಾರದ ಮೊಟ್ಟೆ ಇಡುತ್ತೆ, ಅದರ ಹೊಟ್ಟೆ ಬಗೆದು ಮತ್ತೆ ಅಹೋರಾತ್ರನ ಹತ್ರ ಬರಬೇಡಿ. ನೀವೇ ಹುಡುಕೋ ದಾರಿ ಹೇಳ್ಕೊಟ್ಟಿದ್ದೀನಿ. ಆದರೂ ನಿಮ್ಮ ಕೈಲಿ ಆಗದೇ ಇದ್ದರೆ ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ಸು, ಅವರು ಇವರು ಗೊತ್ತಿರೋರು, ಸರ್ಫ್ ಇಂಜಿನ್ ಗೊತ್ತಿರೋವಂಥವರು, ಯುವಕರು, ದೇಶಭಕ್ತಿ ಯುವಕರು ತಾವಾಗ ತಾವೇ ಮುಂದೆ ಬಂದಿದ್ದಾರೆ. ಅವರನ್ನು ಬಳಸ್ಕೋಬೋದು ಅಂತ ನಂಬರ್ ಕೊಟ್ಟಿದ್ದೀನಿ. ಆದರೂ ನೀವು ನಮ್ಮ ನಂಬರಿಗೆ ಫೋನ್ ಮಾಡ್ತಿರಲ್ಲ ದೇವರೇ, ಯಾಕರೋ ನಿಮ್ಮ ಕಾಲ್ ಮುಗಿತೀನಿ.
ಬಿಟ್ಬಿಟ್ರು. ನಾನ್ ಸ್ಟಾಪ್ ಫೋನು ನೋಡಿ, ನಾನ್ ಸ್ಟಾಪ್ ಫೋನು ಕಂಟಿನ್ಯೂಸ್ ಬರ್ತಾ ಇರತ್ತಪ್ಪ. ಹಿಂಗಾದರೆ ಹೆಂಗೋ ನೋಡಿ. ಸಂತತ್ವ ಅಂದರೆ ಅದು ವೀರತ್ವ, ವೀರ ಲಕ್ಷಣ ಇರಬೇಕು. ಹೇಡಿತನ ಇರೋದು ಸಂತತ್ವ ಅಲ್ಲ. ವೀರತ್ವದ ತುತ್ತ ತುದಿಯಲ್ಲಿ ಶಾಂತಿಯನ್ನು ತೋರುವವನು ಸಂತ. ಪುರುಷತ್ವದ ತುತ್ತ ತುದಿಯಲ್ಲಿ ಬ್ರಹ್ಮಚರ್ಯ ಪಾಲಿಸುವಂತಹ ಶಕ್ತಿ ಇರುವವನು ಕೂಡ ಸಂತಾನೆ. ಹೀಗೆ ನೀವು ಕಂಟಿನ್ಯೂಸ್ ಫೋನ್ ಬರ್ತದೆ, ಯಾವಾಗಾದರೂ ಒಂದೊಂದು ಎತ್ತುತ್ತಾ ಇರ್ತೀರ ಅಷ್ಟೆ. ಇನ್ನು ಇವತ್ತೊಂದು ಸೀರಿಯಸ್ ಮ್ಯಾಟ್ರ್, ಓಕೆ? ಇದು ಹೀಗೆ ಎಲ್ಲದಕ್ಕೂ ನಿಮಗೆ ಏನು, ಯಾರಿಗೂ ಡಾಕ್ಟ್ರುಗಳು ಕೂಡ ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿರೋ ಪ್ರಾಬ್ಲಮ್ಮನ್ನು ಕೂಡ ಟೈಪ್ ಮಾಡಿ, ಡಾಕ್ಟರ್ ಹಾಕಬೇಕು, SBL ಅಂತೊತ್ತಿ, ನಿಮಗೆ ಅದಕ್ಕೆ ಮೆಡಿಸಿನ್ ಸಿಗುತ್ತೆ. ಈ ಎರಡನ್ನು ನೀವು ಮನೇಲಿ ಇಡಿ ಕಂಪಲ್ಸರಿ. ಅಮೃತ ಬಳ್ಳಿ ಇದು, ಹಂಗೆ ನೀವು ಆಯುರ್ವೇದಿಕ್ ಶಾಪ್ಗೆ ಹೋದರೆ ಪಾರಿಜಾತ ಆದಿ ಅಂತ ಸಿಗತ್ತೆ, ಅದನ್ನು ನೀವು ಕೇಳಿ. ಯಾವ ಕಂಪನಿದಾದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಎಲ್ಲವನ್ನು ನಂಬಿ, ಯಾರನ್ನು ಅನುಮಾನಿಸಬೇಡಿ. ಪಾರಿಜಾತಾದಿ ಮತ್ತು ಅಮೃತ ಬಳ್ಳಿ ನಿಮ್ಮನ್ನು ಮತ್ತೆ ಟೆಸ್ಟ್ಗೆ ಹೋಗೋಕ್ಕೂ ಬಿಡೋದಿಲ್ಲ, ಆಲ್ಮೋಸ್ಟ್ ಕ್ಯೂರ್ ಮಾಡಿಬಿಡುತ್ತೆ. ಅದಕ್ಕೆ ಮೀರಿ ನಿಮಗೆ ತೊಂದರೆ ಆದಾಗ ಗೌರ್ಮೆಂಟ್ ನಿಮ್ಮನ್ನು ಸಲಹೋಕ್ಕಿದ್ದೇ ಇದೆ. ಪ್ರಿಕಾಷನರಿ ನೀವು ಕಲಿಯೋದ್ರಲ್ಲಿ ಯಾವ ತಪ್ಪು ಇಲ್ಲ. ಇದಲ್ಲದೆ ಇವತ್ತೊಂದು ತುಂಬ ಇಂಪಾರ್ಟೆಂಟ್ ಮ್ಯಾಟ್ರ್ ಮಾತಾಡಬೇಕು ಅಂತ ಬಂದೆ. ತುಂಬ ಜನ ಯುವಕರು ನನಗೆ ಬೇಕು ಅಹೋರಾತ್ರಿಗೆ. ಕರ್ನಾಟಕದ ಯುವಕ ಯುವತಿಯರು, ಧೈರ್ಯವಂತರು ಬೇಕು. ಫೋನ್ ಬರ್ತಾ ಇದೆ ಕಂಟಿನ್ಯೂಸ್. ತುಂಬ ಧೈರ್ಯ ಬೇಕು, ನಂಬಿಕೆ ಬೇಕು ನಿಮ್ಮ ಮೇಲೆ. ನಿಮಗೆ ತುಂಬ ಹಳ್ಳಿಗಳಿಂದ, ಕಾಡುಗಳಿಂದ, ಪಟ್ಟಣಗಳಿಂದ ಫೋನುಗಳು ಬರ್ತಾ ಇದೆ. ಇಲ್ಲೊಂದು ಅವ್ಯವಹಾರ ನಡೀತಾ ಇದೆ ಕಾಡುಗಳೊಳಗಡೆ. ವಿಕೃತ ಇವತ್ತಂತೂ ಹತ್ತು ಬಿಟ್ಟ ಅವ್ರ ಹತ್ರ ಕಣ್ಣಲ್ಲಿ. ಯಾಕಂದರೆ ಒಂದು ಕಾಡೊಳಗಡೆ ಇನ್ನೂ ಅದು ವಿಚಾರ ಆಚೆ ಬರುತ್ತೆ, ಮಾಟ ಮಂತ್ರ ಮಾಡ್ತೀವಿ ಅಂತ ಕರ್ನಾಟಕದ ಹೆಸರಾಂತ ವ್ಯಕ್ತಿಗಳ ಸಂತರು ಅಂತ, ಡ್ಯುಪ್ಲಿಕೇಟ್ ಸಂತರು ಅಂತ ಹೆಸರಿಟ್ಕೊಂಡು ಮಂತ್ರಿಗಳ ಜೊತೆ ಓಡಾಡಿಕೊಂಡಿರೋ ಅಂತಹ ಅವನ ಹೆಸರಿಟ್ಕೊಂಡು ಕಾಡುಗಳಲ್ಲಿ ಮುಗ್ಧ ಜನರ ಹತ್ರ ಹಣ ಹಿಂಡಿಕೊಂಡು ಬೊಂಬೆಗಳು ಮಾಡಿ ನಿಮ್ಮ ಶತ್ರುಗಳನ್ನ ಕೊಲ್ತೀವಿ, ನಿಮಗೆ ಸ್ತ್ರೀ ವಶೀಕರಣ ಮಾಡ್ತೀವಿ, ಪುರುಷ ವಶೀಕರಣ ಮಾಡ್ತೀವಿ ಅಂತ ಹೇಳಿ ರಾತ್ರೋರಾತ್ರಿ ಅಗ್ನಿ ಹವನಗಳನ್ನು ಹಾಕಿ ಅದರಲ್ಲಿ ಜೀವಂತ ಕುರಿ ಮತ್ತು ಕೋಳಿಗಳನ್ನು ಹಾಕಿ ಹಿಂಸೆ ಮಾಡ್ತಾಯಿದ್ರಂತೆ. ಆ ಸಂವೇದನೆ ತಡ್ಕೊಳಕ್ಕಾಗ್ತಿಲ್ಲ ಅಹೋರಾತ್ರಿಗೆ. ಮೊಬೈಲ್ಗಳನ್ನು ಬಿಡ್ತಾ ಇಲ್ವಂತೆ ಒಳಗಡೆ. ಆ ವಿಕೃತ ರಾತ್ರಿ ನೋಡಿದ ವ್ಯಕ್ತಿಗಳು ಹೇಳ್ಕೊಂಡಿದ್ದಾರೆ, ಹೆಣ್ಮಕ್ಕಳನ್ನು ತುಂಬ ಅಸಭ್ಯವಾಗಿ ಮಾತಾಡೋದು, ಕೇಳ್ಕೊಂಡು ಬಂದವ್ರನ್ನ ತುಂಬ ವಿಕೃತವಾಗಿ ನಡೆಸ್ಕೊಳ್ಳೋದು, ಇವೆಲ್ಲ ತುಂಬ ಕಡೆಯಿಂದ ಕರ್ನಾಟಕದಲ್ಲಿ ಬರ್ತಾ ಇದೆ. ದಯವಿಟ್ಟು ನೀವು ನಿಮ್ಮನ್ನು ಅಥಾರಿಟೇಟಿವ್ ಆಗಿ 50 ವರ್ಷ ಸತತ ದೇವರ ಅಭ್ಯಾಸದಲ್ಲಿ ಇರುವ ಅಹೋರಾತ್ರ ಹೇಳ್ತಾ ಇದ್ದಾನೆ, ದೇವರಾಣೆಗೂ ಮಾಟ ಮಂತ್ರಗಳಿಲ್ಲ, ಮಾಟ ಮಂತ್ರಗಳು ವಾಮಾಚಾರದಲ್ಲೂ ಕೂಡ ಇಲ್ಲ. ನೀವೆಲ್ಲ ತಿಳಿದಂಗೆ ವಾಮಾಚಾರ ಅಂದರೆ ಕೆಟ್ಟದ್ದಲ್ಲ, ಅದರ ಹೆಸರು ಹಾಳು ಮಾಡಿದ್ದಾರೆ. ವಾಮ ಅಂದರೆ ಎಡಭಾಗ, ದಕ್ಷಿಣ ಅಂದರೆ ಬಲಭಾಗ. ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀವಲ್ಲ, ಅದು ದಕ್ಷಿಣ ಪಂಥ. ಸ್ಮಶಾನಗಳಲ್ಲಿ ದೇವರಿದ್ದಾರೆ ಅಂತ ನಂಬಿ ಪೂಜೆ ಮಾಡೋದು ವಾಮಪಂಥ. ಅವರು ಕೆಟ್ಟವರಲ್ಲ, ಅವರು ಮಧ್ಯ ಮಾಂಸ ಮೀನ ಮೈಥುನ ಮುದ್ರ ಅಂತ 5 ಮಕಾರಗಳಲ್ಲಿ ಜೀವನ ನಡೆಸ್ತಾರೆ ಹಿಮಾಲಯದಲ್ಲಿ. ಅಲ್ಲೆಲ್ಲ ಅವರದು ಪದ್ಧತಿ ಅದು. ಆದರೆ
ಯಾರಿಗೂ ಕೆಟ್ಟದ್ದು ಮಾಡೋಕ್ಕಲ್ಲ, ಅವ್ರದ್ದು ಅದೇ ಸಾಧನೆ, ಹಠ ಸಾಧನೆ ಅಂತ ತಿಳ್ಕೊಂಡಿದ್ದಾರೆ. ಇನ್ನು ಮಾಂಸ ಅಂದರೆ ಸತ್ತ ಹೆಣಗಳ ಮಾಂಸ ಅವರು ತಿಂತಾರೆ. ಅದು ಏನೇ ಆಗಿರಲಿ, ಆದರೆ ಅವರು ಕೆಟ್ಟವರಲ್ಲ. ಆದರೆ ಇವರು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನೋ ಥರ ಮಧ್ಯದಲ್ಲಿ ಸೇರಿಕೊಂಡು ದೇವರ ಸಾಕ್ಷಾತ್ಕಾರದ ಫೀಲಿಂಗ್ ಇರೋರು ಯಾರೂ ಈ ಕೆಲಸ ಮಾಡೋದಿಲ್ಲ. ಈ ರೀತಿ ವಿಕೃತ ಮೆರಿತಾ ಇದ್ದಾರೆ ನ್ಯೂಸ್ ಚಾನೆಲ್ಸ್ ಅವರು, ಕೆಲವು ಫೇಸ್ಬುಕ್ ಪೇಜ್ಗಳವರು ಇಂಥವ್ರನ್ನ ಪ್ರಚೋದನೆ ಮಾಡ್ತಾ ಇದ್ದಾರೆ. ಅವರಿಗೆ ಫೋನ್ ಮಾಡಿ ಬಯ್ಯೋಣ ಅಂದರೆ ಅಸಭ್ಯವಾದ ಹೆಣ್ಣ ನಿಂದನೆಗಳು ಮಾಡ್ತಾರೆ. ಯುವಕರೆಲ್ಲ ಒಂದಾಗಬೇಕು. ನಿಮ್ಮ ಊರುಗಳಲ್ಲಿ ನಿಮಗೆ ಕಂಡಿಗೆ ಬಿದ್ದ ತಕ್ಷಣ ನಮ್ಮದು ಲಾ ಇದೆ ಕರ್ನಾಟಕದಲ್ಲಿ ಮೂಢನಂಬಿಕೆಯ ಸೆಕ್ಷನಲ್ಲಿ, ಯಾವುದೇ ಧರ್ಮದವರಾಗಿರಲಿ ತಪ್ಪು ತಪ್ಪೇ ಅದು, ಅವ್ರನ್ನ ನಿಷ್ಕರುಣೆಯಿಂದ ಪೊಲೀಸ್ಗೆ ಹಿಡಿಸ್ಕೊಡಿ. ಆ ಊರಿನ ಒಬ್ಬರ ಕೈಲಾಗಲ್ಲ, ಯುವಕರೆಲ್ಲ ಒಂದಾಗಿ ನೀವು ಭಯ ಬಿಟ್ಬಿಡಿ. ಮನೆಯವ್ರಿಗೆ ಹೇಳಿ ಇಂಥವ್ರು ಊರು ಹಾಳು ಮಾಡ್ತಾರೆ ಅಂತ. ನೀವೆಲ್ಲ ಕರ್ನಾಟಕದಲ್ಲಿ ಒಂದಾದರೆ ಮಾತ್ರ ಅಹೋರಾತ್ರನಿಗೆ ನೀವು ಪ್ರಿಯ, ಇಲ್ಲಾಂದರೆ ಇವನು ಒಬ್ಬಂಟಿಯಾಗೇ ಇರ್ತಾನೆ. ನೀವು ಧೈರ್ಯ ಮಾಡಿ ಪೊಲೀಸ್ ಸ್ಟೇಷನಲ್ಲಿ ದಾಖಲು ಮಾಡಿ ಇಂಥವ್ರನ್ನ, ಮತ್ತೆ ನಮ್ಮೂರಲ್ಲಿ ಇಂಥ ವ್ಯವಹಾರಗಳು ನಡೀಬಾರ್ದು ಅಂತ ಹೇಳದೇ ಇದ್ದರೆ, ನೀವು ಇದಕ್ಕೆ ಬಲಿಪಶಿ ಆದರೆ ದೇವರಾಣಿಗೂ ನಿಮ್ಮ ಶತ್ರುಗಳ ನಾಶ ಇವ್ರ ಕೈಲಿ ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಕಾರಣಕ್ಕೆ ನಿಮ್ಮ ಶತ್ರುಗೆ ಜ್ವರ ಬಂದರೆ ನಮ್ಮಿಂದನೇ ಬರುತ್ತೆ ಅಂತ ಹೇಳ್ತಾರೆ ಇವರು. ಪ್ರಕೃತಿ ಅದು ಮಾಡುತ್ತೆ. ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಜ್ವರ ಬರುತ್ತೆ, ಅನ್ಯಾಯ ಆಗುತ್ತೆ, ಯಾರಿಗೋ ತೊಂದರೆ ಆಗುತ್ತೆ. ಆದರೆ ಅದು ಆಟೋಮೆಟಿಕ್ ಆಗುತ್ತೆ. ಪ್ರಕೃತಿಯ ವಿರುದ್ಧ ನೀವು ಯಾರೂ ಆ್ಯಕ್ಷನ್ ತೊಗೊಳ್ಳೋದಿದ್ರೂ ಪ್ರಕೃತಿ ತೊಗೊಳತ್ತೆ, ಅದು ತಿಳ್ಕೊಳ್ಳಿ. ಆದರೆ ನೀವು ಆ್ಯಕ್ಷನ್ ತೊಗೊಂಡ್ರೆ ಪ್ರಕೃತಿಗೆ ಇಷ್ಟ ಆಗುತ್ತೆ, ನನ್ನನ್ನು ಕಾಪಾಡ್ತಾ ಇದ್ದಾನೆ ಈ ಯುವಕ, ಇವನಿಗೆ ಒಳ್ಳೇದು ಮಾಡೋಣ ಅಂತ. ನೋಡಿ ಇವಾಗ ಅಹೋರಾತ್ರನಿಗೆ ಎಷ್ಟು ಒಳ್ಳೇದು ಮಾಡ್ತಾಯಿದ್ರೆ ದೇವರು, ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ. ಈ ಹೋರಾಟಕ್ಕೆ ಇವನು ಬಂದದ್ದೆಲ್ಲ ಇವನನ್ನು ನೂಕಲಾಗಿದೆ. ಈ ಯಾರೋ ಹೇಳಿದ್ರಂತೆ ಬಾವಿಲಿ ಯಾರೋ ಮಗು ಬಿದ್ದೋಗಿದ್ರೆ ಎತ್ತದ್ರಂತೆ, ಒಬ್ಬ ಹುಡುಗ ಧುಮುಕಿ ಎತ್ತದಂತೆ, ಎತ್ತಿದ್ರೆ ಅವನ್ನ ಎಲ್ಲರೂ ಬೇಷ್ ಬೇಷ್ ಹೀರೋ ಅಂತ ಹಾರ ಹಾಕಿ ಮೆರೆದ್ರಂತೆ. ಇವನು ಹೇಳಿದ ಹಾರ ಎಲ್ಲ ಸೈಡ್ಗಿಡಿ, ನನ್ನನ್ನು ಯಾರು ಬಾವಿಗೆ ನೂಕಿದ್ದು ಅಂತ ಕೇಳಿದ್ನಂತವನು. ಹಂಗೆ ಅವರ ಹತ್ರ ಒಂದು ಸ್ಟೇಟಸ್ ಹಾಕಿದ ಇದು ತಪ್ಪು ಅಂತ, ಹಂಗೆ ಹಿಡಿದು ಇವನನ್ನು ಪ್ರಚೋದನೆ ಮಾಡಿದ್ರೆ ಹೆಣ್ಣಿಂದನೇ ವಿಚಾರ ಬಿಟ್ಬಿಡ್ತಾನ. ಅವ್ರ ಹತ್ರ ಇಳಿದಂಗೆ ಇವ್ರನ್ನ ಮಟ್ಟ ಹಾಕ್ತಾ ಇದ್ದಾನೆ ದಿನೇ ದಿನೇ. ಇವ್ರಿಗಿನ್ನೂ ಬುದ್ಧಿ ಬಂದಿಲ್ಲ, ಕೆಸರು ಗುಂಡಿಲಿ ಬಿದ್ದು ಇನ್ನಷ್ಟು ಸಿಕ್ಕಾಕ್ಕೊಂಡಂಗೆ ಸಿಕ್ಕಾಕ್ಕೋತಾ ಇದ್ದಾರೆ. ನಾಚಿಕೆಗೆಟ್ಟವರು ಕೆಲವರು ಬುದ್ಧಿವಂತರಾಗಿ ಹಿಂದೆ ಕೂತಿದ್ದಾರೆ. ಒಳಗಡೆ ಏನೋ ಮಾಡ್ತಾ ಇರ್ಬೋದು ಹುತ್ತಗಳೊಳಗಡೆ ಕೂತ್ಕೊಂಡು. ಎಷ್ಟಾದರೂ ನೀವು ವಿಷ ಜಂತುಗಳೇ ಅಲ್ವೇ, ವಿಷ ಆಚೆ ಬಂದಾಗ ಹೊರಗೆ ಬರ್ತೀರಿ ನೀವು. ವಿಷ ಇದ್ದಷ್ಟು ದಿವಸ ನಿಮಗೆ ಉಳಿಗಾಲ ಇದೆಯೇನೋ ಬಿಡು. ಏನೋ ನಾವು ಒಳ್ಳೆಯದನ್ನು ಹೇಳಿಕೊಂಡೇ ಬದುಕ್ತೀನಿ. ರಾಮಾನುಜರೇ ಅಹೋರಾತ್ರನಿಗೆ ಪ್ರೇರಣೆ, ಬಸವಣ್ಣನವರೇ ಅಹೋರಾತ್ರನಿಗೆ ಪ್ರೇರಣೆ. ರಾಮಾನುಜರು ಚಿಕ್ಕ ಮಗು ಇದ್ದಾಗ ಅವ್ರ ಗುರುಗಳು ಒಂದು ಮಂತ್ರ ಕೊಡ್ತಾರೆ, ಕೊಟ್ಬಿಟ್ಟು ಯಾರಿಗೂ ಹೇಳ್ಬಿಡಪ್ಪ ಅಂತಾರೆ. ಯಾಕೆ ಅಂತಾನೆ, ಇದು ಗುರು ಮಂತ್ರ, ಇದು ಯಾರಿಗಾದರೂ ಹೇಳಿದ್ರೆ ಈ ಪವರ್ ಹೊಟ್ಟೋಗುತ್ತೆ, ನಿನಗಂತೂ ಕೆಟ್ಟದಾಗತ್ತೆ ಅಂತ ಕೇಳ್ತಾರೆ. ಹೌದಾ, ನನಗೆ ಕೆಟ್ಟದಾಗತ್ತೆ, ಇದನ್ನು ನಾನು ಕೊಟ್ಟವರಿಗೆ ಅವ್ರಿಗೆಲ್ಲ ಒಳ್ಳೇದಾಗತ್ತೆ ಅಂತಾರೆ ಗುರು. ಸ್ವಾರ್ಥಿ ಇರ್ಬೋದು ಈ ಹುಡುಗ ಅಂತ ಎಲ್ಲರಿಗೂ ಹೇಳ್ದಂಗೆ ಹೇಳ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗಿನ ಜಾವ 5 ಗಂಟೆಯಲ್ಲಿ ಆ ಊರಿನ ಕಂಚಿ ಗೋಪುರದ ಮೇಲೆ ಹತ್ತಿ ಆ ಬಾಲಕ ಓಂ ನಮೋ ನಾರಾಯಣಾಯ ನಮಃ ಅಂತ ಹೇಳೋಕ್ಕೆ ಶುರು ಮಾಡ್ತಾನೆ. ಗುರುಮಂತ್ರ ಅಷ್ಟೇ ಕೊಟ್ಟಿದ್ದವರು. ಗುರುಗಳು ಬಂದು ಓಡಿ ಬಂದು ಗೋಪುರದ ಮೇಲೆ ಹತ್ತುಬಿಟ್ಟಿದ್ದಾನೆ. ಗುರುಗಳಿಗೆ ಹತ್ತೋಕ್ಕಾಗಲ್ಲ, ಕೆಳಗಡೆಯಿಂದ ಏನೋ ಮಾಡ್ತಾ ಇದೆಯಾ, ಯಾಕೋ ಮಂತ್ರ ಹೇಳಿಬಿಟ್ಟೆ, ನೀವೇ ಹೇಳಿದ್ರಲ್ಲ ಗುರುಗಳೇ, ಇದನ್ನು ಯಾರು ಕೇಳಿದ್ರೆ ಅವ್ರಿಗೆ ಒಳ್ಳೇದಾಗತ್ತೆ ಅಂತ, ನಿನಗೆ ಕೆಟ್ಟದಾಗತ್ತೆ ಅಂತ ಹೇಳಿದ್ನಲ್ಲ, ನಾ ಎಲ್ಲರಿಗೂ ಒಳ್ಳೇದಾದ್ಮೇಲೆ ನನಗೆ ಕೆಟ್ಟದಾದರೂ ಪರವಾಗಿಲ್ಲ ಅಂತಾರೆ. ಅಷ್ಟಿಲ್ಲದೆ ರಾಮಾನುಜರಾಗ್ತಾರೆ ಆ ಮಗು. ಹಿಸ್ಟಾರಿಕ್ ವಿಶಿಷ್ಟಾದ್ವೈತದ ಪ್ರವಕ್ತಾರ, ನಭೂತೋ ನ ಭವಿಷ್ಯತಿ ಅಂತ ಇವತ್ತು ನಾಸಾದಲ್ಲಿ
ತುಂಬ ಜನ ಸೈಂಟಿಸ್ಟ್ಸು ಸ್ತ್ರೀ ವೈಷ್ಣವರಿದ್ದಾರೆ. ಮತ್ತು ನೀವು ಬ್ರಾಹ್ಮಣರು ಹಂಗೆ ಹಿಂಗೆ ಅನ್ಬೇಡಿ, ಬ್ರಾಹ್ಮಣರಲ್ಲ. ರಾಮಾನುಜರು ರೆವಲ್ಯೂಷನ್ ಮಾಡಿ ಎಲ್ಲ ಜಾತಿಗಳನ್ನು, ಜಾತಿನೇ ಇರಬಾರ್ದು ಅಂತ ಒಂದು ಮಾಡಿ ಕಲಸಲ ಮೇಲೆ ಹೊರಗರ ಮಾಡಿಬಿಡ್ತಾರೆ. ಯಾವ ಜಾತಿ ಯಾರನ್ನ ಬೇಕಾದ್ರೂ ಮದುವೆ ಆಗ್ಬೋದು ಅಂತ. ಆವಾಗ ಹುಟ್ಟಿದ ಹೈಬ್ರೀಡ್, ಎಂಥ ಬ್ರೀಡ್ ಹುಟ್ಟಬೋದು ಇಮ್ಯಾಜಿನ್ ಮಾಡಿ. ಎಲ್ಲ ಚಿಕ್ಕ ಅಕ್ಕನ ಮಕ್ಕಳು, ಮಾವನ ಮಕ್ಕಳು, ಅತ್ತೆ ಮಕ್ಕಳನ್ನ ಮದುವೆ ಆಗಿ ಜೀನ್ಸ್ ಹೊಟ್ಟೋಗಿದ್ದಾಗ ಹೊಸದಾಗಿ ಯಾವ ಕುಲ ಭೇದ ಇಲ್ಲದೆ ಯಾರು ಯಾರನ್ನ ಬೇಕಾದ್ರೂ ಮದುವೆ ಆಗಿ ಅಂತ ಒಂದು ರೆವಲ್ಯೂಷನ್ ಮಾಡಿದ್ರಲ್ಲ ಬಸವಣ್ಣ ಅವ್ರ ಥರ ರಾಮಾನುಜರು. ಇಬ್ಬರಿಗೂ ಒಂದು 200 ವರ್ಷ ಡಿಫ್ರೆನ್ಸ್ ಅಷ್ಟೆ, 100-150 ವರ್ಷ. ಇವತ್ತು ಬಸವಣ್ಣವ್ರು ಮಾಡಿರೋರಲ್ಲೂ ಮಹಾಜ್ಞಾನಿಗಳು ವಿಶ್ವ ಎಲ್ಲ ಸೇರಿಕೊಂಡಿದ್ದಾರೆ, ರಾಮಾನುಜರು ಮಾಡಿರೋರಲ್ಲಿ. ಯಾಕಂದರೆ ಆ ಬ್ರೀಡ್ ಪವರ್ಫುಲ್ ಆಗೋಯಿತು. ಜೆನೆಟಿಕ್ಸ್ 23 and half pairs chromosomes. ನ್ಯೂ ಎಲ್ಲ ಹೊಸದೇ. ಯಾಕಂದರೆ ಇಲ್ಲಿ 23 ತಲೆಮಾರು, ಅಲ್ಲಿ 23 ತಲೆಮಾರು, ಯಾರೂ ಒಟ್ಟಿಗೆ ಸೇರಿಲ್ಲ. ಎಂಥ ಮಗು ಆಗ್ಬೋದು ಇಮ್ಯಾಜಿನ್ ಮಾಡಿ. ಅಂತಹ ಸಾಧಕರಾದರವರು ಇವತ್ತಿಗೂ ಅಹೋರಾತ್ರ ನಿಮ್ಮನ್ನು ಕರೀತಾ ಇದ್ದಾನೆ. ಇವನು ಯಾವ ಜಾತಿ ಅಂತ ಇವನಿಗೆ ಚಿಕ್ಕ ವಯಸ್ಸಲ್ಲಿ ಗೊತ್ತಿದ್ರೆ ಇವಾಗ ಆಲ್ಮೋಸ್ಟ್ ಮರ್ತಿದ್ದಾನೆ. ಮಕ್ಕಳಿಗಂತೂ ಗೊತ್ತೇ ಇಲ್ಲ ಅಹೋರಾತ್ರಂದು ಯಾವ ಜಾತಿ ಅಂತ. ಯಾರನ್ನ ಇಷ್ಟಪಟ್ಟರು ಮದುವೆ ಆಗ್ಬೋದು ಅಂತ ಒಂದು ವಾದದಲ್ಲಿ ಬದುಕ್ತಾನೆ ಅಹೋರಾತ್ರ. ಯಾರಿಗೂ ಇದುವರೆಗೂ ಜಾತಿ ಮತ ಕುಲ ಭೇದ ಧರ್ಮಗಳನ್ನು ಮಾಡಲೇ ಇಲ್ಲ ಅಹೋರಾತ್ರ. ಬುದ್ಧಿವಂತರಾದರೆ ಒಳ್ಳೆಯ ಸಂಗಾತಿಯನ್ನು ಹುಡುಕೊಳ್ಳಿ. ಮಾನವನಾಗಿರಬೇಕು, ಎಲ್ಲರ ರಕ್ತ ಕೆಂಪೆ. ಇದನ್ನು ಇವನೊಬ್ಬನೇ ಅಲ್ಲ, ಹಿಂದೆ ಅನೇಕರು ಮಾಡಿದ್ದಾರೆ. ಬಿಬಿ ನಾಂಚಾಳಿಯನ್ನು ಮೇಲುಕೋಟೆಯ ದೇಗುಲದ ಒಳಗಡೆ ಗರ್ಭಗುಡಿಗೆ ಕರ್ಕೊಂಡೋಗ್ತಾರೆ ರಾಮಾನುಜರು. ಅಮ್ಮ ತಾಯಿ, ನಿನ್ನಷ್ಟು ಭಕ್ತೆ ನಾನು ಆಗೋದಕ್ಕೆ ಸಾಧ್ಯವೇ ಇಲ್ಲ, ಆ ದೇವರಾಯಿತು ನೀನಾಯಿತು ಅಂತ. ಅಮ್ಮ ದೇವರ ಪಾದದ ಮೇಲೆ ಹಣೆ ಇಟ್ಟು ಅಲ್ಲೇ ಲೀನ ಆಗಿಬಿಡ್ತಾಳೆ. ದೇವರ ಗರ್ಭಗುಡಿಯಲ್ಲಿ ದೇವರೊಳಗಡೆ ಲೀನ ಆದಂತಹ ಮಹಾಭಕ್ತೆ ಬಿಬಿ ನಾಂಚಾಳಿ. ಯಾಕಂದರೆ ಆ ಮಗು ಹತ್ರ ಇಸ್ಕೊಂಡು ಬಂದಿರ್ತಾರೆ ರಾಮಾನುಜರು. 90 ವರ್ಷದ ಹಣ್ಣು ಮುದುಕ ಮೇಲುಕೋಟೆಯಿಂದ ದೆಹಲಿಗೆ ನಡೆದುಕೊಂಡು ಹೋಗಿ ಅವರ ಅಪ್ಪನನ್ನು ಒಪ್ಪಿಸಿ, ಆ ಮಗುವನ್ನು ಒಪ್ಪಿಸಿ, ಅದು ಕೊಡಲ ಅನ್ನತ್ತೆ, ಆ ಮಗುವನ್ನು ಒಪ್ಪಿಸಿ 100 ಜನರಿಗೆ ಬೇಕಾಗಿರೋ ಮೂರ್ತಿ ನಮ್ಮ ಇದು ಅಂತ ಕರ್ಕೊಂಡು ಬರ್ತಾರೆ. ದೊಡ್ಡ ಕತೆ ಅದು. ಯಾಕಂದರೆ ಅಲ್ಲಿನ ನವಾಬ ಮೇಲುಕೋಟೆಯ ಮೇಲೆ ದಾಳಿ ಮಾಡಿದಾಗ ಆ ವಿಗ್ರಹ ನೆತ್ಕೊಂಡು ಹೋಗ್ಬಿಟ್ಟಿರ್ತಾರೆ ದೇವಸ್ಥಾನದ ಐಶ್ವರ್ಯದ ಜೊತೆ. 1000 ಕಿಲೋ ಬಂಗಾರ ಮೂರ್ತಿಗಳು ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಈ ಮೂರ್ತಿ ಇವತ್ತು ಯಾವುದು ವೈರಾಮುಡಿ ಅಂತಾರೋ ಆ ಮೂರ್ತಿ ಚೆಲುವ ಚೆನ್ನಿಗರಾಯ, ಅವನು ಚೆಲುವನಾರ ಸಿಂಹ. ಆ ಮೂರ್ತಿ ಅಷ್ಟು ಸುಂದರ. ಆ ಮೂರ್ತಿನ ಎತ್ಕೊಂಡು ಹೋಗಿದ್ರೆ ಅಲ್ಲಿ ಅವನು ಆ ನವಾಬ ಬಾದಶಾಹ ಡೆಲ್ಲಿಯ ಮಗಳು 1000 ವರ್ಷದಿಂದ ಚಿಕ್ಕ ಮಗು, ಅದು ಆಟದ ಸಾಮಾನು ಥರ ಅದ್ರ ಜೊತೆನೇ ಆಡ್ತಾ ಇರುತ್ತೆ ಯಾವಾಗಲೂ, ಆ ಮೂರ್ತಿ ಜೊತೆ ಇರುತ್ತೆ. ಎಷ್ಟಿರುತ್ತೆ ಅಂದರೆ ಅವರು ಮೂರ್ತಿ ಆರಾಧಕರಲ್ಲ, ಅವರು ಬೊಂಬೆ ಥರ ಇಟ್ಕೊಳ್ಳಿ ಮಗು ಅನ್ನೋ ಥರ ಬಿಟ್ಬಿಡ್ತಾರೆ. ಯಾಕಂದರೆ ಆ ಮೂರ್ತಿ ಸಿಗದೇ ಇದ್ದರೆ ಮಗು ಅಳ್ತಾ ಇರುತ್ತೆ. ಇನ್ನು ಉಚ್ಚಿ ಆಗಿಬಿಟ್ಟಿದ್ದಾಳೆ ಈ ಮೂರ್ತಿ ಹಿಂದೆ ಅಂತ ಅವ್ರು ಬಿಟ್ಬಿಟ್ಟಿರ್ತಾರೆ. ಅಯ್ಯಪ್ಪ ಅದೇ ಮೂರ್ತಿ ಬೇಕು ಅಂತ ಇಲ್ಲಿಂದ ನಡ್ಕೊಂಡು ಹೋಗ್ತಾರೆ ಡೆಲ್ಲಿಗೆ. ಅಲ್ಲಿ ಆ ಸೇನೆ, ಆ ಗುಪ್ತಚಾರರು ಎಲ್ಲರನ್ನ, ಅವ್ರ ವ್ಯಕ್ತಿ, ಆ ಮುಖ ಆ ನೋಡಿದ ತಕ್ಷಣ ಬಿಟ್ಬಿಡ್ತಾ ಇರ್ತಾರೆ. ಆ ಒಳಗಡೆ ರಾಜನ ಹತ್ರ ಹೋಗಿ ಅವನು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳೋದು ನೋಡಿ ರಾಜ ಸರೆಂಡರ್ ಆಗಿಬಿಡ್ತಾನೆ ರಾಮಾನುಜರಿಗೆ. ನಿಮಗೇನು ಬೇಕು, ನಮ್ಮ ಖಜಾನೆ ಎಲ್ಲ ನಿಮ್ಮದೇ, ತಗೊಂಡೋಗಿ, ನಿಮ್ಮೂರಿನಿಂದ ನಾವೇನು ತಂದಿದ್ದೀವಿ ಎಲ್ಲ ನಿಮ್ಗೆ ವಾಪಸ್ ಕೊಡ್ತೀವಿ ಅಂತಾರೆ. ರಾಮಾನುಜರು ಖಜಾನೆ ಎಲ್ಲ ನೋಡಿ ಇದು ಯಾವುದು ನನಗೆ ಬೇಡ ಅಂತಾರೆ.
ದೇವಾಲಯದ ಬಂಗಾರ ನನಗೆ ಬೇಡ, ಐಶ್ವರ್ಯ ನನಗೆ ಬೇಡ, ಉಯ್ಯಾಲೆ ಕಂಬಗಳು ಬಂಗಾರದ್ದು ನನಗೆ ಬೇಡ, ಉಯ್ಯಾಲೋತ್ಸವದ್ದು ಆ ಹುಕ್ಸು ಬಂಗಾರ ನನಗೆ ಬೇಡ, ದೇವಾಲಯದ ಒಡವೆಗಳು ನನಗೆ ಬೇಡ, ದೇವರ ಕಂಠಿಹಾರ ನನಗೆ ಬೇಡ, ಅಭಯ ಹಸ್ತ ಬೇಡ, ದೇವರ ಕಾಸಿನ ಸರ ಬೇಡ, ದೇವರ ಕಿರೀಟಗಳು ಬೇಡ, ವಜ್ರ ವೈಡೂರ್ಯಗಳು ಬೇಡ. ಅನೇಕ ಮೂರ್ತಿಗಳಿರುತ್ತಲ್ಲಿ ಪಂಚಧಾತುಗಳದು ಯಾವುದು ಬೇಡ ಬೇಡ ಬೇಡ, ನನಗೆ ಬೇಕಾಗಿರೋದು ಇದೆಲ್ಲ ಅಂತಾರೆ ಅವ 90 ವರ್ಷದ ತಾತ ಮುದುಕಪ್ಪ. ಕಡೆಗೆ ಅವರು ಇಲ್ಲ ಇಷ್ಟೇ ಇರೋದು ನಿಮ್ಮದು, ಇನ್ನೇನು ಇಲ್ಲ ಅಂದರೆ ಇಲ್ಲ ಇಲ್ಲ ನಾನು ಹುಡ್ಕೊಂಬಂದಿರೋದು ಇದಲ್ಲ, ನನ್ನ ಚೆಲುವ ಬೇಕು. ಅಂತ ಹೇಳಿದಾಗ ಆವಾಗ ಆ ಹುಡುಗಿ ಅಣ್ಣ ಹೇಳ್ತಾನೆ ಅವರ ಅಪ್ಪನಿಗೆ, ಮೋಸ್ಟ್ಲಿ ಇವರು ಆ ಮಗು ಆಡ್ತಾ ಇದೆಯಲ್ಲ ಆ ಮೂರ್ತಿನ ಕೇಳ್ತಾ ಇದ್ದಾರೆ ಅಂತ. ಆ ಮಗು ಕೊಟ್ಟರೆ ಇಸ್ಕೊಂಡೋಗಪ್ಪ, ನಮ್ಮದೇನಿಲ್ಲ. ಆ ಮಗು ಕೊಡಲ್ಲ ಬಿಡಿ, ಅವ್ರಿಗೂ ಬೇಕಾಗಿತ್ತು ಈ ಮೂರ್ತಿ. ಹಿಂದೆ ಮಗಳು ಬಿದ್ದಿರೋದು ಇಷ್ಟ ಇರಲಿಲ್ಲ ಅವ್ರಿಗೆ, ಬೇಕೇ ಬೇಕು. ಆ ಮಗು ಹೆಂಗೆ ಅಪ್ಕೊಂಡು ಮಲಗ್ತಾರತ್ತೆ ಆ ಮೂರ್ತಿನ, ಬಿಬಿ ನಾಂಚಾಲಿ ಅಂತ. ರಾಮಾನುಜರು ಹೋಗ್ಬಿಟ್ಟು ಆ ಮಗು ಕಾಲ ಹತ್ರ ಕೂತ್ಕೋತಾರೆ, ಎಷ್ಟು ಪುಣ್ಯ ಮಾಡಿದೆ ಇದು. ಸುಮಾರು 4,000 ವರ್ಷಗಳ ಹಿಂದ ಪೂಜೆಗೈಯಲ್ಪಟ್ಟ ಈ ಮೂರ್ತಿ ಈ ಮಗುವಿನ ತೊಡೆ ಮೇಲೆ ಮಲಗ್ತಾ ಇದೆಯಲ್ಲ, ಎಷ್ಟು ಪುಣ್ಯ ಮಾಡಿದೆ ಈ ಮಗು. ಆ ದೇವರು ಏನಂತದ್ ನೋಡಿದ್ದಾರೆ ಈ ಮಗುವಿನಲ್ಲಿ. ಮಗುವಿಗೆ ಸ್ನಾನ ಮಾಡಿಸ್ತಾ ಇರತ್ತೆ ಆ ಮಗು ಆ ದೇವರಿಗೆ, ದೇವರಿಗೆ ಅನ್ನ ತಿನ್ನಿಸಿ ತಾನು ತಿಂತಾ ಇರತ್ತೆ. ಅಷ್ಟು ಉಚ್ಚಿ ಬೊಂಬೆಗಳನ್ನ ಇಟ್ಕೊಂಡಿರ್ತಾರಲ್ಲ ನಮ್ಮ ಮಕ್ಕಳು ಹಂಗೆ. ರಾಮಾನುಜರು ಹೋಗಿ, ಅಮ್ಮ ಅವರು ಭಾಷಾಜ್ಞಾನಿ ಬಿಡಿ, ಭಾರತದ ಅನೇಕ ಭಾಷೆಗಳನ್ನು ಮಾತಾಡುವಂಥ ವಿದ್ಯೆ ಸಂಪನ್ನರವರು. ಆ ಮಗುವಿನ ಭಾಷೆನ ಬಿಗ್ಗೆಸ್ಟ್ ಸೈಕಾಲಜಿಸ್ಟ್ ರಾಮಾನುಜರು. ಅಷ್ಟಿಷ್ಟಲ್ಲ, ಬೇಲೂರು ದೇವಸ್ಥಾನ ಕಟ್ಟಬೇಕು ಆ ಮನುಷ್ಯನ ನಂಬಿ ಅಂದರೆ ಬೇಲೂರು ಬಿಟ್ಟಿ ದೇವ ನಮ್ಮ ವಿಷ್ಣುವರ್ಧನ ನಮ್ಮ ಮಗಳಿಗೆ ಹುಚ್ಚಿಡಿದಿರುತ್ತೆ. ಒಂದೇ ಏಟಿಗೆ ಆ ಮಗು ಹುಚ್ಚು ಬಿಡಿಸಿ ಸೈಕಾಲಜಿ. ರಾಜನ ಮನಸ್ಸು ಗೆದ್ದಂತಹ ವ್ಯಕ್ತಿ ಆತ, ಅವ್ರಿಗೆ ಹೇಳ್ಕೊಡ್ಬೇಕಾ? ಹೋಗಿ ಆ ಮಗು ಹತ್ರ, ಅಮ್ಮ ಈ ಬೊಂಬೆ ನಿನಗೆ ಮಾತ್ರ ಇಷ್ಟನಾ ಬೇರೆಯವರಿಗೆಲ್ಲ ಇಷ್ಟನಾ ಅಂತ ಕೇಳುತ್ತೆ. ಏ ಈ ಬೊಂಬೆ ಎಲ್ಲರಿಗೂ ಇಷ್ಟ, ಮತ್ತು ಎಲ್ಲರ ಹತ್ರ ಇರಬೇಕಾ? ನಿನ್ನ ಹತ್ರ ಇರಬೇಕಾ ಈ ಬೊಂಬೆನ? ನಿನ್ನ ಹತ್ರ ಬರೋಕ್ಕೆ ಮುಂಚೆ 4,000 ವರ್ಷಗಳಿಂದ ಅನೇಕರು ಈ ಬೊಂಬೆನ ಹಚ್ಕೊಂಡಿದ್ದಾರೆ, ಅವರೆಲ್ಲರಿಗೂ ಮೋಸ ಮಾಡ್ದಂಗೆ ಆಗಲ್ವಾ ಬಂಗಾರು? ನೀನು ಈ ಮಗುನ ಈ ವಿಗ್ರಹನ ನೀನು ಇಟ್ಕೊಂಬಿಟ್ರೆ ತಪ್ಪಲ್ಲಮ್ಮ ನೀನು ಮಾಡ್ತಾರೋದು. ಹೋಗ್ಲಿ ನೀನೇ ಬಂದುಬಿಡು ಆ ಬೊಂಬೆ ಜೊತೆ, ಯಾಕಂದರೆ ಆ ಬೊಂಬೆಗೆ ಬೇರೆಯವರು ಬೇಕಾಗಿದ್ದಾರೆ ಅಂತ ಬಾಲ ಭಾಷೆಯಲ್ಲಿ ಮಾತಾಡ್ತಾರೆ. ಕಡೆಗ ಆ ಮಗು ಆಯಿತು ನಾನು ಬರ್ತೀನಿ ಅಂತ ಹೇಳಿದಾಗ ಅವರಪ್ಪ ನೀನು ಹೋಗೋದಕ್ಕೆ ಬಿಡೋದಿಲ್ಲ, ನೀನು ನಮಗೆ ಬೇಕು, ನನ್ನ ಮಗಳು ನೀನು ಅಂತ ಅವರಪ್ಪ ಅಂತಾರೆ ರಾಜ ಬಾದಶಾ ಅವನು. ಅವಾಗ ರಾಮಾನುಜರು ಹೇಳ್ತಾರೆ, ಇವಾಗ ನೀನೇ ಡಿಸೈಡ್ ಮಾಡಮ್ಮ, ನಿನಗೊಬ್ಬಳಿಗೆ ಸುಖ ಬೇಕಾ? ಈ ಮೂರ್ತಿಗೆ ವೈರಮುಡಿ ಉತ್ಸವ ಮಾಡ್ತೀವಿ, 100,000 ಜನ ಸೇರ್ತಾರೆ, ತುಂಬ ಜನ ಇದರ ಹಿಂದೆ ಬಿದ್ದಿದ್ದಾರೆ, ಅವರೆಲ್ಲರ ಹೊಟ್ಟೆ ಸಂಕಟ ಯಾರ್ದಾದ್ರೂ ಕಿತ್ಕೊಂಡ್ರೆ ನಿಂಗೆ ಇಷ್ಟನಾ? ನಿನ್ನ ಹತ್ರ ಇವಾಗ ನಾ ಕಿತ್ಕೊಂಡು ಹೋದರೆ ನೀನು ಇಷ್ಟಪಡ್ತೀಯ? ಕಿತ್ಕೊಂಡು ಹೋಗಿದಾರಲ್ಲಮ್ಮ ಅಂದರೆ ಆ ಮಗು ಇಲ್ಲದ ಮನಸ್ಸಿನಿಂದ ಕೊಟ್ಟು ಬಿಡ್ತಾಳೆ. ಇವರ ಕರುಣಾಜನಕವಾದ ವ್ಯಕ್ತಿತ್ವ ತಾತನ್ನ. ಆಯಿತು ಮೂರ್ತಿನ ಎತ್ಕೊಂಡು ಬರ್ತಾರೆ ರಾಮಾನುಜರು, ವೈರಮುಡಿ ಉತ್ಸವ ಮಾಡ್ತಾ ಇರ್ತಾರೆ. ಅದೇ ಮೂರ್ತಿ ಇವತ್ತಿಗೂ ಇದೆ ಮೇಲ್ಕೋಟೆಯಲ್ಲಿ, ಹೋಗಿ ನೋಡಿ. ಆ ಉತ್ಸವಗಳೆಲ್ಲ ನಡೀತಾ ಇರುತ್ತೆ ಅಲ್ಲಿ. ಆ ಮಗು ವಿಗ್ರಹ ಹೋದಾಗ್ಲಿಂದ ಉಪವಾಸ, ನೀರಿಲ್ಲದ ಉಪವಾಸಕ್ಕೆ ಕೂತ್ಕೊಂಡ್ಬಿಡುತ್ತದು. ನನ್ನ ಕೈ ಆಗ್ತಾ ಇಲ್ಲ ಆ ಮಗು ದೇವರಿಲ್ಲದೆ ಆ ಮೂರ್ತಿ ಇಲ್ಲದೆ. ಕಡೆಗೆ ಅವರಪ್ಪ, ಹೋಗ್ಲಿ ಈ ಮಗು ಮರಣಿಸೋದು ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ, ಆ ಮಗು ಹತ್ರ ಬಿಟ್ಟು ಬನ್ನಿ, ಆ ಮಗುನ ಆ ದೇವ್ರ ಹತ್ರ ಬಿಟ್ಟು ಬಂದುಬಿಡಿ ಸಾಕು, ತುಂಬ ಹಚ್ಕೊಂಡು ಬಿಟ್ಟಿದೆ ಮಗು, ನೀನು ಬಂದುಬಿಡಪ್ಪ ವಾಪಸ್ ಅಲ್ಲೇ ಬಿಟ್ಟು, ಆ ಮೂರ್ತಿ ಹತ್ರ ಹೆಂಗೋ ಸುಖವಾಗಿದ್ದಾಳಲ್ಲ ತಿಂದ್ಕೊಂಡಿದ್ರೆ ಸಾಕು ನನಗೆ ಅಂತ ಹೇಳ್ತಾರೆ.
ಆಯ್ತು. ಅವ್ರ ಅಣ್ಣ ಕರ್ಕೊಂಡು ವಾಪಸ್ ಮೇಲ್ಕೋಟೆಗೆ ಬರೆದಾಗ, ಆ್ಯಕ್ಚುಲಿ ಮೊನ್ನೆ ಅಹೋರಾತ್ರ ಮೇಲ್ಕೋಟೆಗೆ ಹೋಗೋದಕ್ಕೆ ಎಷ್ಟು ಅಡ್ಡಂಕ ಮಾಡಿಬಿಟ್ರು ಆ ಮರ ಕಟ್ಟಕರು, ಇನ್ನೇನು ಕೊಲೆ ಮಾಡೋಕ್ಕೆ ಬಂದುಬಿಟ್ರು. ಅಂದರೆ ಏಯ್ ನಿಂದೇನೋ, ನಮ್ಮದು ಇದು ಊರು, ನಮಗೆ ಡೆವಲಪ್ಮೆಂಟ್ ಬೇಕು. 300, 400, 500 ವರ್ಷದ 1000 ವರ್ಷದ ಮರಗಳನ್ನು ಕಡ್ದು ಬಿಸಾಕಿದ್ರು ಅಡ್ಡ ಮಾಡಿದ್ದಕ್ಕಿಂತ. ಆ ಕಾಲದಲ್ಲಿ ಬರಬೇಕು ಅಂದರೆ ಎಷ್ಟು ಕಷ್ಟ. ಅಣ್ಣ ತಂಗಿ ಸುಮಾರು 1000 ಸಿಪಾಯಿಗಳೊಡನೆ ಬರ್ತಾರೆ, ಬಂದು ಮಗುನ ರಾಮಾನುಜರಿಗೆ ಒಪ್ಪಿಸ್ತಾರೆ. ರಾಮಾನುಜರು ಆ ಮಗು ಕಾಲಿಗೆ ಬಿದ್ದುಬಿಡ್ತಾರೆ. ಎಂಥ ಭಕ್ತನಮ್ಮ ನೀನು. ಅವ್ರು ಇಲ್ಲ ಇಲ್ಲ, ನಂಗೆ ಫಸ್ಟು ನಂಗೆ ಏನು ಬಿಡ, ನನ್ನ ಮಗು ದೇವ್ರು ನೋಡಬೇಕು, ನನ್ನ ಆ ಮೂರ್ತಿ ನೋಡಬೇಕು, ಮೂರ್ತಿ ನೋಡಬೇಕು. ಹಠ ತೆಗೆದುಬಿಡ್ತಾಳೆ, ಗರ್ಭಗುಡಿಲಿರುತ್ತೆ ಮೂರ್ತಿ. ಇರಮ್ಮ ಸಹಿಸ್ಕೊಳ್ಳೋ, ಕರ್ಕೊಂಡೋಗ್ತೀನಿ ಅಂದರೆ ಇಲ್ಲ, ನೋಡಬೇಕು ನೋಡಬೇಕು. ಯಾರನ್ನು ನೋಡೋಕ್ಕೂ ಇಷ್ಟಪಡಲ್ಲ ಅದು ಮಗು. ಏನಾದರೂ ಊಟ ಆದರೂ ಮಾಡಲಿ ಅಂತ ರಾಮಾನುಜರು ಆ ಮಗುನ, ನಡಿಯಮ್ಮ ಕರ್ಕೊಂಡೋಗ್ತೀನಿ ಅಂತ ಒಳಗಡೆ ಕರ್ಕೊಂಡೋಗ್ತಾರೆ. ಮೇಲ್ಕೋಟೆಯಲ್ಲಿ ನಡೆದ ಕತೆ ಇದು. ಒಳಗಡೆ ಹೋಗ್ತಾ ಇದ್ರೆ ವೈಬ್ರೇಷನ್ ಅಂತೆ, ಜನ ಎಲ್ಲ ಗಾಬರಿ. ಬೇರೆ ಧರ್ಮದವ್ರನ್ನ ಗರ್ಭಗುಡಿಗೆ ಕರ್ಕೊಂಡೋಗ್ತಾ ಇದ್ದಾರೆ ರಾಮಾನುಜರು ಅಂತ ಒಂದು ಕಡೆ ವೈರಿ ದಳ, ಈ ಬ್ರಾಹ್ಮಣರು ಮಾತ್ರ ಒಳಗೋಗಬೇಕು ಅಂತ ಇದ್ದ ಕಾಲದಲ್ಲಿ ರಾಮಾನುಜರು ರೆವಲ್ಯೂಷನ್, ಎಲ್ಲರೂ ದೇವರನ್ನ ಮುಟ್ಟಬೋದು ಅಂತ ಮಾಡಿದಂಥ ವ್ಯಕ್ತಿ ಅವರು. ಈಸ್ ಎ ಹೋರಾಟಗಾರ ಆತ. ಮಗುನ ದೇವ್ರ ಹತ್ರ ಹಾಡು ಹೇಳ್ಕೊಂಡು ಕರ್ಕೊಂಡೋಗ್ತಾರೆ. ಮಗು ಬಂದಿದೆ ನಿನ್ನ ಹತ್ರ ನೋಡ್ಬೇಕಂತಪ್ಪ ಅಂತ. ಆ ಸೀನು, ಎಲ್ಲರ ಕಣ್ಣಲ್ಲಿ ನೀರು, ಆ ಭಾವನೆ, ಆ ಬಾಲ ಭಾವನೆ ಬೋನ್ಸ್ ಮೇಲೆ ಬಂದುಬಿಟ್ಟಿರುತ್ತೆ ಮಗು. ಆವಾಗ ಅರಳಿರುತ್ತೆ ದೇವ್ರ ಹತ್ರ ಹೋಗ್ತಾ ಇದ್ದೀನಿ ಅಂತ ಮಗು ಮುಖ ಮಾತ್ರ. ಉಪವಾಸದಿಂದ ಬೋನ್ಸಿಗೆ ಬಂದುಬಿಟ್ಟಿರುತ್ತೆ, ನಡಿಯೋಕ್ಕಾಗ್ತಾಯಿರಲ್ಲ. ಲಿಟ್ರಲ್ಲಿ ಎತ್ಕೊಂಡೋಗ್ತಾರೆ, ಎತ್ಕೊಂಡೋಗಿ ದೇವರ ಮೂರ್ತಿ ಹತ್ರ ಇಟ್ಟಿದ್ದೇ ತಡ ಅಪ್ಪಿಕೊಂಡು ಆ ಮೂರ್ತಿನ ಎತ್ಕೊಂಡು ಹೊರಳಾಡ್ಬಿಡುತ್ತೆ ಮಗು. ಆ ಮೂರ್ತಿಯ ಪಾದದ ಮೇಲೆ ಹಣೆ ಇಟ್ಟು ಅಲ್ಲೇ ದೇವೈಕ್ಯ ಆಗ್ತಾಳೆ ಆ ಮಗು. ಅಲ್ಲಿ ಧನ್ಯೇ ಅಂತ ಹೇಳ್ತಾರೆ ಮಹಾರಾಮಾನುಜರು, ಧನ್ಯ ನಮ್ಮ ನೀನು ಧನ್ಯ ಅಂತ. ಇದೊಂದು ಭಕ್ತಿ ಭಾವದ ಕತೆ, ಇದು ನಡೆದ ಕತೆ. ಅದಕ್ಕೆ ಬಿಬಿ ನಾಂಚಾರಿ ಅಂತ ಹೇಳಿದ್ರು. ತಿರುಪತಿಲಿ ಕೂಡ ಆ ದೇವಿಯ ಮೂರ್ತಿ ಇದೆ, ಬಿಬಿ ನಾಂಚಾರಿ ಅಂತ. ಅದನ್ನು ವಿಕೃತವಾಗಿ ಅವನೇ, ಅವನು ವಿನಯ್ ಗುರುಜಿನಂತೆ ಆ ದೇವರಿಗೆ ಮುಸಲ್ಮಾನ್ ಹೆಂಡತಿ ಇದೆ ಅಂತೆಲ್ಲ ಹೇಳಿ ಎಲ್ಲ ಧರ್ಮದವ್ರಿಗೂ ನೋಯಿಸಿ. ಇಲ್ಲ, ಇದು ನಡೆದ ಕತೆ, ಇದು ಸತ್ಯ ಕತೆ, ಇಷ್ಟೇ ನಡೆದಿದ್ದು. ಅದೊಂದು ಮಗು ಮತ್ತು ದೇವರ ನಡುವಿನ ಒಂದು ಸಂಬಂಧ, ಅದೊಂದು ಭಕ್ತಿ. ಯಾರಿಗೆ ಯಾವ ಧರ್ಮದ ಮೇಲೂ ಒಂದೊಂದು ಸಲ ಭಕ್ತಿ ಬಂದುಬಿಡುತ್ತೆ. ಅದು ಹಿಂದಿನ ಜನ್ಮದಿಂದ ಬರುತ್ತೋ ಏನೋ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಕಬೀರು, ಶಿರ್ಡಿ ಸಾಯಿಬಾಬಾ, ಶಿಶುನಾಳ ಶರೀಫರು, ಗುರು ಗೋವಿಂದರು, ಹೀಗೆ ಅನೇಕ ಧರ್ಮಗಳ ಬಗ್ಗೆ ಓದ್ಕೊಂಡಿರುವಂತಹ ಅನೇಕ ವಿದ್ಯಾವಂತರಿದ್ದಾರೆ. ಅಷ್ಟೇ ಅಲ್ಲ, ಹಿಂದೂಗಳಲ್ಲಿ ಹುಟ್ಟಿ ಅವರ ಫಿಲಾಸಫಿ ಓದ್ಕೊಂಡಿರುವಂಥ ಮಹನೀಯರಿದ್ದಾರೆ. ಅದು ಅವರವರ ಸ್ವತಂತ್ರಕ್ಕೆ ಬಿಟ್ಟಿದ್ದು. ಯಾವುದಕ್ಕೂ ಅಡ್ಡ ಹೋಗ್ಬಿಡಿ, ಈ ವೈಮನಸ್ಸುಗಳು ಬಿಟ್ಬಿಡಿ ಧರ್ಮ ಧರ್ಮಗಳ ನಡುವೆ, ಅವರಿಷ್ಟ ಬಂದಂಗೆ ಬಿಡಿ. ಹೀಗೆ ನಡೆದ ಕತೆ, ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ ಮ್ಯಾಟ್ರ್. ಎಷ್ಟು ನಿಮಿಷ ಆಯಿತು? ಅಯ್ಯೋ, ಇವತ್ತು ಜಾಸ್ತಿ ಹೊತ್ತಾಯ್ತು, ಲೈವ್ ಬೇಗ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡೆ. ಇದು ಮೌಢ್ಯ ಅಲ್ಲ, ಇದು ಭಾವನೆಗಳ ಭಕ್ತಿರಸ. ಗೀತೆ ಮೌಢ್ಯ ಆಗಿದ್ರೆ ಅಮೇರಿಕನ್ ಸೈಂಟಿಸ್ಟ್ಸ್ ಆಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ. ಎಲ್ಲ ಧರ್ಮಗ್ರಂಥಗಳು ಮೌಢ್ಯ ಅಲ್ಲ. ಮೌಢ್ಯನ ನೀವು ಅಪಾರ್ಥ ಮಾಡ್ಕೋತಾ ಇದ್ದೀರಿ. ಕೆಲವರು ಮೌಢ್ಯ ಅಂದರೆ ದೇವ್ರನ್ನ ನಂಬೋದೇ ಮೌಢ್ಯ ಅನ್ಕೋತಾ ಇದ್ದಾರೆ, ದೇವ್ರನ್ನ ನಂಬದೇ ಇರೋದೇ ವಿಜ್ಞಾನ ಅಂದ್ಕೊಂಡಿದ್ದಾರೆ. ಹಾಗಿದ್ರೆ ಈ ನಮ್ಮ ಇಸ್ರೋದಲ್ಲಿ ಕೆಲಸ ಮಾಡೋರು ಯಾವುದಾದ್ರೂ ಸ್ಯಾಟಲೈಟ್ ಕಳಿಸಿದ್ರೆ ಅಲ್ಲಿರೋ ಎಲ್ಲ ವಿಜ್ಞಾನಿಗಳು ಅವರವರ ಧರ್ಮದ ದೇವತೆಗಳಿಗೆ ಪೂಜೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ಕೋತಾರೆ. ಇದು ಮೌಢ್ಯ ಅಲ್ಲ. ಮೌಢ್ಯ ಅಂದರೆ ಇದು ಹೇಳಿದ್ನಲ್ಲ, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಶತ್ರುನಾಶ, ದೇವ್ರ ಕೆಲಸನೇ ನಾವು ಮಾಡ್ತೀವಿ ಅಂತ ಹೇಳಿಕೊಂಡು ಜನನ ವಂಚನೆ ಮಾಡೋರು. ಮಟ್ಟ ಹಾಕಿ
ಆರಕ್ಷಕ ದಳ ಇರೋದೇ ಅದಕ್ಕೆ ದೇ ಹ್ಯಾವ್ ಟು ಟೇಕ್ ದ ಕೇಸ್ ಅಗೇನ್ಸ್ಟ್ ದೀಸ್ ಥಿಂಗ್ಸ್. ಮಟ್ಟ ಹಾಕಿ ಅಂತವ್ರನ್ನ, ಹೇಳಿ ಎದ್ದೇಳಿ ಯುವಕರೇ ಹೇಳಿ. ನೀವು ಜಾಗೃತರಾಗದಿದ್ರೆ ಒಂದೇ ಅವ್ರ ಹತ್ರ ಎಲ್ಲ ಕೆಲಸ ಮಾಡ್ತಾ ಇರ್ತಾನ. ಯಾವುದೇ ಕಾರಣಕ್ಕೂ ಅಂಜದಿರಿ, ಮುನ್ನುಗ್ಗಿ. ನಿಮಗೆ ಆರಕ್ಷಕರು ಸಪೋರ್ಟ್ ಮಾಡೇ ಮಾಡ್ತಾರೆ. ಯು ಆರ್ ಗೋಯಿಂಗ್ ಎಗೇನೆಸ್ಟ್ ಮೂಢನಂಬಿಕೆಗಳು. ಅಂದರೆ ಈ ರೀತಿ ಯಾರ್ರಿ, ವೆಜಿಟೇರಿಯನ್ ಇರ್ಬೋದು, ನಾನ್ ವೆಜಿಟೇರಿಯನ್ ಇರ್ಬೋದು, ಒಂದು ಕೋಳಿ ಆಗಲಿ ಕುರಿ ಆಗಲಿ ಜೀವಂತ ಅಗ್ನಿಲಿ ಹಾಕೋದು ಅದೊಂದು ವಿಕೃತ ಕ್ರಿಯೆ ಅದು. ಇನ್ನು ನಿಮಗೆ ಈ ಕತೆ ಪೂರಾ ನಿಮಗೆ ವಿಡಿಯೋದಲ್ಲಿ ಹಾಕ್ತಾನೆ, ಯಾಕಂದರೆ ಅವರೆಲ್ಲ ಮಾಡಿ ಕಳಿಸ್ತಾರೆ. ಆ ಯಾವನು ಗುರುಜಿ ಹೆಸರು ಹೇಳ್ಕೊಂಡು ಮಾಡ್ತಾರೋ ಅದು ಆಚೆ ಆಗುತ್ತೆ, ಅವರು ಅರೆಸ್ಟ್ ಆಗಬೇಕಾಗತ್ತೆ. ಅವನು ಯಾವ ಗುರುಗಳ ಹತ್ರ ಕೆಲಸ ಮಾಡ್ತಾನೆ ಎಲ್ಲ ವಿಚಾರಗಳು ಸಿಗುತ್ತೆ. ವಿಚಾರ ಗೊತ್ತಿಲ್ಲದೆ, ಅಧ್ಯಯನ ಗೊತ್ತಿಲ್ಲದೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅಹೋರಾತ್ರ ಯಾರ ಅಪಪ್ರಚಾರಕ್ಕೆ ಎದುರೋನಲ್ಲ, ಯಾರ ಹೆದರಿಕೆಗಳಿಗೆ ಎದುರೋನಲ್ಲ, ಅದನ್ನೆಲ್ಲ ತ್ಯಜಿಸಿ ಬಂದಿದ್ದಾನೆ. ದಯವಿಟ್ಟು ನಿಮ್ಮ ಹತ್ರ ಯುವಕರೇ, ನೀವು ಮಾತ್ರ ನಮ್ಮ ಕರ್ನಾಟಕನ ಕಾಪಾಡ್ಬೋದು. ನೀವು ನಂಬಬೇಡಿ, ನಿಮ್ಮ ಮನೆಯವರು ಇಂಥದ್ದನ್ನೆಲ್ಲ ನಂಬಿದ್ರೆ ಅವ್ರಿಗೆ ಎದುರು ನಿಂತ್ಕೊಳ್ಳಿ, ತಪ್ಪು ಅಂತ ಹೇಳಿ. ಯಾವ ಮಾಟ ಮಾಡೋದಕ್ಕೂ ಆಗೋದಿಲ್ಲ, ಮಾಟ ಮಾಡಿಸೋದಕ್ಕೂ ಆಗೋದಿಲ್ಲ. ಮಾಟ ಮಾಡಿದ್ದಾರೆ ಅಂದರೆ ಹೆದರಬೇಡಿ. ಯಾರಾದರೂ ನಿಮಗೆ ಮಾಟ ಮಾಡಿದ್ದಾರೆ ಅಂದರೆ ಅವನೇ ಶುರು ಮಾಡಿ, ಅವನಿಂದನೇ ಆಗಿರೋದು ಅಂತ. ಯಾರು ಮಾಟ ಮಾಡಿದ್ದಾರೆ ಅಂತ ಪ್ರಿಡಿಕ್ಟ್ ಮಾಡ್ತಾರೋ ಜ್ಯೋತಿಷಿ, ಅವನು ಮಾಟ ಮಾಡೋನೇ ಆಗಿರ್ತಾನೆ. ಮಾಟ ಮಾಡೋನ ಬಾಯೆಲ್ಲ ಇಂಥ ಮಾತುಗಳು ಬರೋದು. ಎಷ್ಟು ಮನೆ ಹಾಳಾಗ್ತಾ ಇದ್ದಾರೆ. ನಿಮ್ಮ ಅತ್ತಿಗೆ ಮಾಟ ಮಾಡಿಸಿದ್ದಾರೆ, ನಿಮ್ಮ ಮಾವ ಮಾಟ ಮಾಡಿಸಿದ್ದಾರೆ, ಸ್ವಂತ ಅತ್ತೆ ಮಾಟ ಮಾಡಿಸಿದ್ದಾರೆ ಅಂತ ಮನೆಯಲ್ಲಿ ಸೊಸೆಗೂ ಅತ್ತೆಗೂ ತಂದಿಡ್ತಾರೆ. ಎಷ್ಟು ಕೇಸುಗಳು ಅವ್ರ ಹತ್ರ ಸೆಟ್ಲ್ ಮಾಡಿಲ್ಲ, ಇರೋ ಪ್ರೀತಿನೇ ಹಾಳು ಮಾಡಿಬಿಡ್ತಾರೆ. ಇನ್ನೂ ಕೆಲವರು ಸ್ವಂತ ತಾಯಿ ತಂದೆನೇ ಮಠ ಮಾಡಿಸಿದ್ದಾರೆ ಅಂತ ನಂಬ್ತಾರೆ ಇಂಥ ಅವ್ರ ಮಾತು ಕೇಳಿಕೊಂಡು. 100% ಭಗವಂತನ ಆಣೆಗೂ ಅವ್ರ ಹತ್ರನ ತಾಯಿ ಆಣೆಗೂ ಮಾಟ ಮಂತ್ರ ಎಲ್ಲ ಸುಳ್ಳು ಕಂಡ್ರಿ. ಇನ್ನು ಯಂತ್ರ ಏನು, ಏ ಯಂತ್ರ ಯಾಕ್ರೋ ಎಲ್ಲ ಈಗಾಡ್ತೀರಿ. ಯಂತ್ರ ಭಾಷೆ ಕಂಡ್ರೋ, ವೇದ ಭಾಷೆ ಅದು. ನೂರಾರು ಯಂತ್ರಗಳಿದೆ, ಆ ಯಂತ್ರ ರಾಜ ಶ್ರೀ ಮಹಾಯಂತ್ರ. ಅದರ ಗೆರೆ ಗೆರೆನೂ ಮಾತಾಡುತ್ತೋ, ಅದರ ರೇಖಾಗಣಿತ ಪೈಥಾಗರಸ್ ಥಿಯರಂ ಇದ್ದಂಗೆ. ಆ ಥಿಯರಂನ ಅರ್ಥ ಮಾಡ್ಕೊಳಕ್ಕಾಗತ್ತೇನ್ರೋ ನಮಗೆ, ಒಳ್ಳೆ ರೀತಿಯಲ್ಲಿ ತಗೊಳ್ರು ಅಂದರೆ ಎಲ್ಲಕ್ಕೂ ಬರ್ತಿರಲ್ರು. ಕಿಚ್ಚ ಸುದೀಪನ ಗಲತಿಗಳ ಬಗ್ಗೆ, ತಪ್ಪುಗಳ ಬಗ್ಗೆ ಮಾತಾಡಿದ್ರೆ ಅಹೋರಾತ್ರಂದು ಇನ್ನು ಏನು ಆಸ್ತಿಪಾಸ್ತಿ ಇಲ್ವಲ್ಲ ಅಂತ ಅಹೋರಾತ್ರ ಬರೆಯೋ ಅಂಥ ಯಂತ್ರದ ಬಗ್ಗೆ ಬರೀತಿರಲ್ಲೋ. ದಾಖಲೆ ಇಲ್ಲ, ಏನೂ ಇಲ್ಲ ನಿಮ್ಮ ಹತ್ರ, ಬಾಯಿಗೆ ಬಂದಂಗೆ ಮಾತಾಡ್ತಿರಲ್ರು. ನಿಮ್ಮ ಈ ವಿಕೃತಿಗೆ ಏನನ್ನಬೇಕು? ಮೂಢ ನಂಬಿಕೆಯಿಂದ ನಂಬದಿರಿ ದೇವರ, ಮೂಢರಾಗಿರಿ ಸಾಕು ಅವ ನಿಮ್ಮ ನಂಬುವ. ಅವನನ್ನು ನಂಬಲು ದಳ್ಳಾಳಿ ಬೇಕಿಲ್ಲ ಕಣ್ರು. ನೀವು ದೇವ್ರನ್ನ ನಂಬಲು ಮಧ್ಯದಲ್ಲಿ ದಳ್ಳಾಳಿಗಳು ಬೇಕಿಲ್ಲ. ನೋಡಿ ಇವನು ಯಾವನು ಇಲ್ಲ ಸಲ್ಲದ್ ತರ್ತಾರೆ. ಆದ್ದರಿಂದ ಇವತ್ತು ಅಹೋರಾತ್ರ ನಿಮ್ಮನ್ನು ಕೇಳ್ಕೊಳ್ಳೋದು ಇಷ್ಟೇ. ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಜಾಗೃತರಾಗಿ, ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಯಾರಾದರೂ ಮಠ ಮಂತ್ರ ಮಾಡಿಸ್ತಾ ಇದ್ದಾರೆ, ನಿಮ್ಮ ನಿಮ್ಮ ಮನೆ ಪಕ್ಕದಲ್ಲಿ ಯಾರಾದರೂ ಆ ವಶೀಕರಣ ಈ ವಶೀಕರಣ, ಇಮ್ಮಿಡಿಯೇಟ್ಲಿ ಪೊಲೀಸ್ಗೆ ಒಪ್ಪಿಸಿ. ಪೊಲೀಸ್ ಆ್ಯಕ್ಷನ್ ತೊಗೊಳ್ಳದೇ ಇದ್ದರೆ ಒಪ್ಪನ್ನಾಗಿ ಫೇಸ್ಬುಕ್ಕಲ್ಲಿ ಬಂದು ಹೇಳಿ, ಹಿಂಗೆ ನಾವು ಹೇಳಿದ್ವಿ ಆ್ಯಕ್ಷನ್ ತಗೋತಾ ಇಲ್ಲ ಅಂತ. ನಿಮ್ಮ ಕಡೆ ನ್ಯಾಯ ಸಿಗಲೇಬೇಕು, ಸತ್ಯ ಸಂವಿಧಾನ ಅದು. ಈ ಧರ್ಮಗಳನ್ನು ಇದರಲ್ಲೆಲ್ಲ ತರಬೇಡಿ ನೀವು. ಇವನೇ ಅವನೇ ಅವನು ಸಂತ ಅತ್ಯಾಚಾರಿ ಆದರೂ ಸರಿ, ಅದು ನಮ್ಮ ಧರ್ಮದವನು ಅಂತ ಅವನ್ನ ಸರಿಪಡ್ಸೋಕ್ಕೆ ಹೋಗಬೇಡಿ. ಅವನು ಯಾವಾಗ ಅತ್ಯಾಚಾರಿ ಮಾಡಿದ್ನೋ, ಆ ಸಂತ ಮರ ಕಡಿದ್ನೋ, ಆ ಸಂತ ಅವನು ಧರ್ಮಕ್ಕೆ ಸೇರಿದವನೇ ಅಲ್ಲ.
ಯಾವಾಗ ಯಾವುದೋ ಜಮೀನ್ ಲಪ್ಟಾಯಿಸಿದ್ನೋ ಆವಾಗಲೇ ಅವನು ಆ ಧರ್ಮಕ್ಕೆ ಸೇರಿದವನಲ್ಲ, ಅವನು ಅಧರ್ಮಿ ಅಷ್ಟೇ. ಅವನಿಗೆ ಬೇರೆ ಧರ್ಮ ಯಾವ ಧರ್ಮದಲ್ಲೂ ಜಾಗ ಇಲ್ಲ ಅವನಿಗೆ. ನಿಮ್ಮ ನಿಮ್ಮ ಧರ್ಮದ ಮೋಹಕ್ಕೆ ಆ ಧರ್ಮಸಂತರ ಮಾಡೋದನ್ನೆಲ್ಲ ಹಿಂದೆ ಹಾಕ್ಕೊಂಡು ಬರಬೇಡಿ ದಯವಿಟ್ಟು. ಖಡಾಖಂಡಿತವಾಗಿ ನಮ್ಮದೇ ಧರ್ಮದವನಾದರೂ ತಪ್ಪು ಮಾಡಿದರೆ ತಪ್ಪಷ್ಟೇ, ಆಗ ಮಾತ್ರ ಹಾಗಾದಾಗ ಮಾತ್ರ ನಮ್ಮ ಕರ್ನಾಟಕ ಅಭಿವೃದ್ಧಿ ಆಗ್ತಾರೆ. ಇನ್ನು ಇಂಥ ಶಂಟರು ನಾಮರ್ದರು ನಪುಂಸಕರ ಬಗ್ಗೆ ಇನ್ನೊಂದು ಹೋರಾಟ ಇಟ್ಕೊಳ್ಳಿ. ಯಾರೇ ಯಾವುದೇ ಹೆಣ್ಣು ಮಗುಗೆ ಅವಮಾನ ಮಾಡೋದಾಗಲಿ, ಹೆಣ್ಣ ನಿಂದನೆ ಬಳಸೋದು, ಅಮ್ಮ ಅಕ್ಕ ಆ ಮಗನೇ ಈ ಮಗನೇ ಅನ್ನೋರನ್ನ ಇಮ್ಮಿಡಿಯೇಟ್ಲಿ ಶಂಡ ನಾಮರ್ದ ಅಂತ ಪುಕಾರು ಮಾಡಿ ನೀವು. ಆವಾಗ ಮಾತ್ರ, ಹಾಗಾದಾಗ ಮಾತ್ರ. ಇನ್ನೇನಕ್ಕೆ ಚಂದ್ರಚೂಡ್ ಬಗ್ಗೆ ಹೇಳಬೇಕು? ಅವನು ಗಪ್ಚಿಪ್, ಕೈ ಕಟ್, ಬಾಯಿ ಮುಚ್ಚಾಗಿದ್ದಾನೆ. ಅವನು ಮಾಡಿರೋ ತಪ್ಪಿನ ಅರಿವಾಗಿರುತ್ತೆ, ಆಗಿದ್ದು ಅದಕ್ಕೆ ಅವನು ಸೈಲೆಂಟ್ ಆಗಿದ್ದಾನೆ. ಅವನು ಮತ್ತೆ ತಪ್ಪು ಮಾಡಿದ್ರೆ ಅವನಲ್ಲ ಅವ್ರ ಅಪ್ಪನ್ನು ಬಿಡೋದಿಲ್ಲ. ಏನಿದು, ಇವ್ರ ಅಪ್ಪ ಬರ್ಕೊಟ್ಟಿದ್ದಾರನ್ನ ಕರ್ನಾಟಕ ಇವ್ರದ್ದು ಅಂತ ರೌಡಿಸಮ್ ಭಾಷೆ ಬಳಸ್ತಾನೆ ಅವನು. ಅವೆಲ್ಲ ಬಿಟ್ಬಿಡಿ ಅದನ್ನು. ಸುಮ್ಮನೆ ನೀವು ಇದನ್ನು ಅಹೋರಾತ್ರನಿಂದ ನೀವು ಕಲಿತ್ರೆ ಹೇಗೆ ಹೋರಾಡೋದು ಅನ್ನೋದು ಕಲೀರಿ. ವೈರಿಯನ್ನು ವೈರತ್ವವನ್ನು ಬೆಳೆಸ್ಕೊಂಡು ಹೋಗೋದಲ್ಲ, ವೈರಿ ತನ್ನಲ್ಲಿರುವ ವೈರತ್ವ ರಸವನ್ನು ಬಿಟ್ಟು, ದೇಶಕ್ಕೆ ಹಾನಿ ಮಾಡೋ ಗುಣಗಳನ್ನು ಬಿಟ್ಟು ಇನ್ನು ನಮ್ಮಲ್ಲವೆನ್ನು ಆಡ್ಕೊಡ್ತಾ ಇದ್ದಾನೆ. ಇವತ್ತು ಆ ಕಿಚ್ಚ ಸುದೀಪನ ಜಿಲ್ಲಾಧ್ಯಕ್ಷದ ಕಡೆಯವನೊಬ್ಬ ಫೋನ್ ಮಾಡಿ, ಆವಾಗಲೇ ಬಿಟ್ರಲ್ಲ, ಅವನು ಸಾಯಿ ಅಂದರೆ ನೀವು ಸಾಯ್ತೀರಾ, ಅವನು ಜೂಜಾಡಿ ಅಂದರೆ ನೀವು ಆಡ್ತೀರಾ ಅಂತಾನೆ. ಮತ್ತು ನಾವು ಬೈದರೆ ನೀವು ಯಾಕೆ, ನಾವು ಬೈದರೆ ನೀವು ಸತ್ತೋಗ್ತೀರೇನಾ, ಯಾಕೆ ಹಿಂದೆ ಬಂದ್ರಿ, ಯಾಕೆ ಜಗಳಕ್ಕೆ ಬಂದ್ರಿ, ಯಾಕೆ ಹೆಣ್ಣಿಂದ ಮಾಡಿದ್ರೆ ಏನಾಗೋಯ್ತು ಸಾರ್ ಅಂತಾನೆ. ಇಂಥವ್ರು ಅಲ್ಲ, ಆ ಆಡಿಯೋಗಳನ್ನ ನಿಮ್ಗೆ ಹಾಕೋಕ್ಕಾಗಲ್ಲ ದಯವಿಟ್ಟು, ನೀವು ಯಾರು ಸಹಿಸ್ಕೊಳ್ಳೋಕ್ಕಾಗಲ್ಲ. ಫೇಸ್ಬುಕ್ ಕೂಡ ನಮಗೆ ಇನ್ಫಾರ್ಮ್ ಮಾಡಿದೆ, ಅಸಹ್ಯವಾಗಿದೆ. ಹಂಗೆ ರಿಲೀಸ್ ಮಾಡಬೇಕು ಅಂದರೆ ಒಂದು ಆಡಿಯೋ ಇದೆ, ಇದುವರೆಗೂ ಯಾವ ಭಾಷೆಯಲ್ಲೂ ಇಲ್ಲ ಅಷ್ಟೊಂದು ವಿಕೃತ ಆಡಿಯೋ ಶ್ರೀನಾಥ್ ಗೌಡಂದು. ಅದನ್ನು ಬಿಡೋಕ್ಕೆ ಆಗ್ತಾ ಮನಸ್ಸು ಬರಲ್ಲ ನಮಗೆ, ಬಿಟ್ಬಿಡ್ತೀವಿ. ಯಾವಾಗಾದರೂ ಅವನು ತಲೆಹರಟೆ ಜಾಸ್ತಿ ಆದರೆ ನಿಮಗೆಲ್ಲ ತೋರಿಸ್ಲೇಬೇಕಾಗುತ್ತೆ, ವಾಟ್ಸ್ಯಾಪಲ್ಲಾದರೂ ಬಿಡ್ತೀವಿ. ಅವನು ತಲೆಹರಟೆ ಜಾಸ್ತಿ ಆದರೆ ಲಾಯರ್ ಆಗಿದೆ, ಅವನು ಲಾಯರ್ಗೆ ಶಿಪ್ಪೇ ಹೊರಟೋಗುತ್ತೆ ಆ ಆಡಿಯೋ ಬಿಟ್ಟರೆ. ಯಾಕಂದರೆ ಕೋರ್ಟಲ್ಲಿ ಜಡ್ಜ್ ಕೇಳಿಸ್ಕೊಂಡ್ರೆ ಕಿವಿ ಹಿಂಗೆ ಇಟ್ಕೊಂಡ್ಬಿಡ್ತಾರೆ, ಅಂತಹ ವಿಕೃತ ಅದು. ಅವರೆಲ್ಲ ಗಪ್ಚಿಪ್ ಆಗಿಬಿಟ್ಟಿದಾರ, ಬಿಟ್ಬಿಡಿ. ಇನ್ನು ಸುಧಾರಿಸ್ತಾ ಇದ್ದರೆ ಖುಷಿ ಪಡೋಣ. ನಮಗಿವಾಗ ಬೇಕಾಗಿರೋದು ಕರ್ನಾಟಕದ ಶುದ್ಧೀಕರಣ, ಮುಂದಿನ ಕಡೆ ಗಮನ ಕೊಡೋಣ. ಅವರೆಲ್ಲ ಚಿಲ್ಟು ಪಿಲ್ಟುಗಳನ್ನೆಲ್ಲ ನನ್ನ ತಲೆ ಕೆಡಿಸ್ಕೋಬೇಡಿ. ಇವಾಗಲೂ ನಾವು ಬ್ಲ್ಯಾಕ್ ಮಾಡಿ ಬಿಸಾಕ್ದಂಗೆ ಬಿಸಾಕಬೇಕು, ದ್ವೇಷ ಇಟ್ಕೋಬಾರ್ದು. ಅವನೊಬ್ಬ ಇದ್ದಾನೆ ಇನ್ನೂ ಅಂದರೆ ಇವರೆಲ್ಲರನ್ನೂ ನಂಬಬೋದು. ಅವನು ಯಾರು, ಸಂಜಯ್ ಯತಿಷ್ಠ, ಅವನು ಕ್ಷಮೆಗೆ ಅರ್ಹನೇ ಅಲ್ಲ. ಅವನು ನವೀನ್ ಸಾಗರ್ ಅನ್ನೋನು, ಸಂತೋಷ್ ರೆಡ್ಡಿ, ಇವರೆಲ್ಲ ಕ್ಷಮೆಗೆ ಅರ್ಹನೇ ಇಲ್ಲ ಇವರು. ಯಾಕಂದರೆ ಇವ್ರಿಗೆ ಒಂದು ವೇಳೆ ಜಡ್ಜ್ ಮುಂದೆ ಹೋಗ್ಬಿಟ್ಟು ತಪ್ಪಾಯಿತು ಸರ್ ಅಂದರೆ ಜಡ್ಜ್ಗೆ ಡೇಂಜರಸ್, ಬಿಟ್ಬಿಟ್ರೆ ಇಂಥವ್ರನ್ನ. ಶಿವಾಜಿ ಮಹಾರಾಜರು ಹೇಳ್ತಾರಲ್ಲ, ಅವನ ಯಾವ ಮೊಹಮ್ಮದ್ ಗೋರಿ ಮೊಹಮ್ಮದ್ ಗಜ್ನಿ ಬಂದು ಕ್ಷಮೆ ಕೇಳಿದಾಗ ಬಿಟ್ಟಿರೋ ಪೃಥ್ವಿರಾಜನ್ನು ಬಂದು ಕಣ್ಣು ತೆಗೆದ್ರಲ್ಲ, ಅಂತಹ ಗುಣಮಟ್ಟದವ್ರು ಇವರು. ಅವ್ರ ಹತ್ರ ಯಾವಾಗಲೂ ನಾವು ಹಾವು ವಿಷ ಸರ್ಪದ ಜೊತೆ ಹವಾಡಿಗ ಹೇಗೆ ಕೇರ್ಫುಲ್ ಆಗಿರ್ತಾನೋ ಹಾಗೆ ತುಂಬ ಓವರ್ ಡಾಮಿನೇಟಿಂಗ್ ಆಗೇ ಇರಬೇಕಾಗುತ್ತೆ. ಅವೆಲ್ಲ ಕಲ್ತ್ಕೊಳ್ಳಿ ನೀವು. ಅಹೋರಾತ್ರ ಒಬ್ಬಂಟಿ ಇವನ ಹೋರಾಟಗಳನ್ನು ನೀವು ನಿಮಗೆ ಸರಿ ಅನಿಸಿದ್ರೆ ಕರೆತ್ಕೊಳ್ಳಿ, ಇಲ್ಲಾಂದ್ರೆ ದೂರ ಉಳಿರಿ. ಇಲ್ಲಿ ಬಂದು ತರಲೆಗಳು ಮಾಡಬಾರ್ದು. ಯಾರ ಸಂತೋಷಕ್ಕೋಸ್ಕರ ಅಹೋರಾತ್ರ ಮಾಡ್ತಿಲ್ಲ. ಅಹೋರಾತ್ರನ ಕನಸಿನ ಕರ್ನಾಟಕವನ್ನು ಅಹೋರಾತ್ರನೇ ನೋಡಿ ಸಂತೋಷ ಪಡೋದಕ್ಕೋಸ್ಕರ ಮಾಡ್ತಾ ಇದ್ದಾನೆ ಅಷ್ಟೇ. ನಿಮಗೆಲ್ಲ ಒಳ್ಳೆಯದಾದರೆ ಸಂತೋಷ, ಆದರೆ ಯಾರ ಭೇಷ್ಗಿರಿಗಳು ಬೇಕಿಲ್ಲ, ಯಾರ ಪದವಿ ಪುರಸ್ಕಾರಗಳು ಬೇಕಿಲ್ಲ. ಆತ್ಮಸಂತೃಪ್ತಿನೇ ಅಹೋರಾತ್ರನಿಗೆ ನಿಜವಾದ ಪದವಿ. ಅದು ಸಿಕ್ಕಿದ್ರೆ ಸಾಕು, ಯಾರ ಮೆಚ್ಚುಗೆ ಗಳಿಸಲು ಊಹೆ ಮಾಡ್ಕೋಬೇಡಿ. ನೀವು ವಿದೇಶದಲ್ಲಿ ಹೋಗಿ ಮೋಸ ಮಾಡಿದ್ದು ಯಾಕೆ, ನಿಮ್ಮ ಕೋಟಿಗೊಬ್ಬ ಅಂತ ಹೇಳಿದೆ ಇವತ್ತು ಒಬ್ಬ ಹೆಣ್ಣ ನಿಂದಕ ಫೋನ್ ಮಾಡಿ. ಹೆಣ್ಣ ನಿಂದನೆ ಮಾಡಿದಾಗ ವಿದೇಶದವ್ರನ್ನೆಲ್ಲ ಮಾಡಿರೋದು ನಿಮ್ಮನ್ನು ಮಾಡಿದಾರಾ ಅಂತ ಕೇಳ್ತಾನೆ. ಮಾಡಲಿ ಬಿಡಿ.
ಹೆಂಗೆ ಏನು ಉತ್ತರ ಹೇಳಬೇಕು? ಜೂಜಾಡಿಸಿದ್ರೆ ಆಡೋರು ಎಂತ ಅವರು ಅಂತೆ, ಮಾಡಿಸೋನು ಎಂತ ಅವನು, ನೀವು ಆಡೋರನ್ನ ಬೈರಿ ನಾವು ಆಡಿಸೋರನ್ನ ಬೈತೀವಿ, ಆಡಿಸೋರನ್ನ ನಾವು ಬೈತೀವೋ ನೀವು ಆಡೋರನ್ನ ಬೈರಿ. ಮಾತೆತ್ತಿದ್ರೆ ಹೆದರಿಸ್ತಾರ, ಇನ್ನು ಹೆದ್ರಿ ಬದುಕೋದಾದ್ರೆ ಯಾಕೋ ಬದುಕಿರಬೇಕು? ಹೆದರಿ ಬದುಕೋದಕ್ಕೋಸ್ಕರ ನಾ ಇಷ್ಟೆಲ್ಲದ್ದು ಜನ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು. ಭಯವೇಕೆ ಭಯವೇಕೆ ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು? ಹುಲಿ ಸಿಂಹ ಕಾಡಾನೆ ಕರಿನಾಗ ಕಾಳಿಂಗ ಒಟ್ಟಾಗಿ ಎರಗಿದರೂ ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು? ಕಟುಕ ಜನ ಕಳ್ಳರು ದೊಂಬಿ ದರೋಡಿಗಳು ಒಟ್ಟಾಗೆ ಎರಗಿದರೂ ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು? ಭಯವೇಕೆ ಭಯವೇಕೆ ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು? ಇವನೊಬ್ಬ ಬರ್ದ ನೋಡಿ, ಇದೇನು ನೋಡೋಣ. ಕಿಚ್ಚ ಸುದೀಪ ಅಣ್ಣನ ಬಗ್ಗೆ ಮಾತನಾಡಬೇಡ, ಮಂಜು ಮಂಜು. ಇವನೊಬ್ಬ ಶಂಡ, ಬ್ಲ್ಯಾಕ್ ಮಂಜು ಮಂಜು. ಭಯವೆಲ್ಲಿ ಭಯವೆಲ್ಲಿ ಅಭಯಂಕರ ನಿರುವಲ್ಲಿ ಹರಿನಾಮ ಫಲವಿದು. ಈ ಮೂಲ ಮಂತ್ರ ಇದು, ಗೀತೆಯ ಮಂತ್ರ ಇದು. ಹತೋವಾ ಪ್ರಾಕ್ಸಸ್ ಪ್ರಾಪ್ಸಸಿ ಸ್ವರ್ಗಂ, ಹತೋವಾ ಪ್ರಾಪ್ಸಸಿ ಸ್ವರ್ಗಂ, ಜಿತ್ವಾ ವಾ ಬೋಕ್ಷಸೆ ಮಹಿಂ. ಗೆದ್ದರೆ ಭೂಮಿಯನ್ನು ನಗುನಗುತ್ತಾ ಆಳೋದು ಅಂದರೆ ಅನುಭವಿಸೋದು ಅಂತ ಅರ್ಥ. ಭೂಮಿನ ಹೂವು ಅರಳೋದನ್ನು ಅನುಭವಿಸ್ತೀನಿ, ಹಕ್ಕಿ ಆಡೋದನ್ನು ಅನುಭವಿಸ್ತೀನಿ ಗೆದ್ದರೆ. ಸೋತ್ರೆ ವೀರ ಸ್ವರ್ಗ ಹೋಗಲ್ಲೇ, ಆ ಸ್ವರ್ಗ ಇನ್ನೂ ಚೆಂದ ಇರುತ್ತೆ. ಎರಡೂ ಒಂದೇ ಕಂಡ್ರ. ನೀನು ಸುದೀಪ್ ಸರ್ ಬಗ್ಗೆ ಮಾತನಾಡಬೇಡ, ಎಚ್ಚರಿಕೆ ನೋಡಿ. ಇವನು ಯಾವನು ಎಷ್ಟು ಹೇಡಿ ನೋಡಿ ಅವನು. ದಾಮೋದರ ದಾಮೋದರ್, ಇವನೊಬ್ಬ ಶಂಡ. ಇವನ್ನ ಡಿಲೀಟ್ ಮಾಡೋಣ, ಬ್ಲ್ಯಾಕ್. ಇವನೊಬ್ಬ, ಇವರೆಲ್ಲ ಯಾಕಪ್ಪ ಇನ್ನೊಬ್ಬರ ಪೇಜಲ್ಲಿ ಬಂದು. ಯೋಗ್ಯತೆ ಇದ್ರೆ ಈಗಲೂ ಕರ್ನಾಟಕದ ಏಳಿಗೆಗೋಸ್ಕರ ಹೋರಾಡ್ರು. 89 ಲಕ್ಷ ವಿದೇಶದಲ್ಲಿ ಮೋಸ ಮಾಡದಂತೆ, ಇಲ್ಲಿ 100 ರೂಪಾಯಿ ಕಿಟ್ಟುಗಳು ಕೊಡದಂತೆ, 1000 ರೂಪಾಯಿ ಖರ್ಚು ಮಾಡದಂತೆ, ಪ್ರಚಾರ ಮಾಡಿಸ್ಕೊಳ್ಳೋದಂತೆ. ಥೂ, ದೇವರಿಗೆ ಹೆಂಗೋ ತಲೆ ಮುಖ ತೋರಿಸ್ತೀರಿ, ದೇವ್ರ ಮುಂದೆ ಹೆಂಗೋ ಕಾಲರೆತ್ಕೊಂಡು ನಿಂತ್ಕೋತೀರಿ. ಅಹೋರಾತ್ರ ಕಾಲರ್ ಎತ್ಕೊಂಡು ನಿಂತ್ಕೋತಾನೆ ದೇವ್ರ ಎದುರಿಗೆ. ನಿಮ್ಮ ಥರ ಕಚ್ಚಡ ಕೆಲಸಗಳನ್ನು ಮಾಡಿಲ್ಲ, ಆ ರೀತಿ ಬದುಕ್ರಪ್ಪ ಯುವಕರೇ, ಕರ್ನಾಟಕದ ಯುವಕರೇ. ದಯವಿಟ್ಟು ಇದೊಂದೇ ಇವತ್ತು ತುಂಬ ಮನಸ್ಸಿಗೆ ತಡ್ಕೊಳಕ್ಕಾಗಲಿಲ್ಲ. ಕರ್ನಾಟಕನ ಈ ಮಠ ಮಂತ್ರದ ರೋಗದಿಂದ ಬಿಡಿಸಬೇಕು ಅಂದರೆ ದಯವಿಟ್ಟು ನೀವೆಲ್ಲ ಬದಲಾವಣೆ ಆಗಿ. ನಮ್ಮ ಮನೇಲಿ ಕೂಡ ಯಾರಾದರೂ ಹೆಣ್ಮಕ್ಳಾಗಲಿ ದೊಡ್ಡವರಾಗಲಿ ಮಾಟ ಮಾಡಿಸಿದ್ದಾರೆ ಅಂದರೆ, ಏಯ್ ಸುಮ್ಮನೆ ಕುತ್ಕೊಪ್ಪವು, ನೀನು ಸರಿಯಾಗಿ ಊಟ ಮಾಡಿದೆ, ಅನಾರೋಗ್ಯ ಬಂದು ಶುಗರ್ ಗಿಗರ್ ಬಂದಿದ್ರೆ ಯಾರೋ ಮಾಟ ಮಾಡಿಸ್ಯಾರಂತೆ. ಇನ್ನೊಬ್ಬ ಬರ್ದ, ಅಂತ ಬೈರಿ ಸುಮ್ಮನೆ ಕುತ್ಕೊಪ್ಪವು ಅಂತ ಬೈರಿ. ಯಾರ್ಯಾರೋ ಬಂದಿದ್ದಾರೆ, ನವೀನ್ ಕುಮಾರ್ ಸಿ ವಿ. ಹೋಮಿಯೋಪತಿ ಶಾಪಲ್ಲಿ ಹೋಗ್ಬಿಟ್ಟು ಕಣ್ಣಿಗೆ ಏನಾದರೂ ಡ್ರಾಪ್ಸ್ ಇದೆಯಾ ಕೇಳಿ. ಇನ್ನೊಬ್ಬ ಬರ್ದ, ಗಲಗಂಟೆ ಏನು ಹಿಂಗೆಲ್ಲ ಬರೀತೀರಿ, ಯಾಕ್ರಪ್ಪ?
ಮಕ್ಕಳೆಲ್ಲ ಮೊಬೈಲ್ ನೋಡ್ತಾ ಇದ್ದಾರೆ, ಹಾಗಂತ ಮೊಬೈಲ್ ಕಿತ್ಕೊಳ್ಳೋಕ್ಕೂ ಆಗಲ್ಲ. ಅಂದರೆ ಅನ್ವಾಂಟೆಡ್ ಏನಾದರೂ ಮಾಡಿದ್ರೆ ಮೊಬೈಲ್ ಬಗ್ಗೆ ವಾರ್ನ್ ಕೊಡಿ, ಮೊಬೈಲಲ್ಲಿ ಲಾಕ್ ಮಾಡಿ ಕೆಲವು ಆ್ಯಪ್ಸ್ನ ಮಕ್ಕಳಿಗೆ. ಆದರೆ ಮಕ್ಕಳು ಗೂಗಲಿಂದ ಮಾತ್ರ ಮಕ್ಕಳನ್ನ ಸಪ್ರೇಟ್ ಮಾಡಿಬಿಡಿ. ಗೂಗಲ್ ಸರ್ಫ್ ಮಾಡೋದಕ್ಕೆ ಮೊಬೈಲ್ ಬಳಸಲಿ ಮಕ್ಕಳು, ತುಂಬ ಜ್ಞಾನ. ನೀವು ಯಾರು ಉತ್ತರ ಕೊಡಲ್ಲ ಅವ್ರ ಪ್ರಶ್ನೆಗಳಿಗೆ, ಅಲ್ಲಿ ಉತ್ತರ ಸಿಗುತ್ತೆ. ಅಪ್ರತಿಮವಾದ ಜ್ಞಾನ ಸಂಪತ್ತು ಸಿಗುತ್ತೆ. ದಯವಿಟ್ಟು ಹಂಗೆಲ್ಲ ಮಕ್ಕಳನ್ನ ಸೈಕಲಾಜಿಕಲ್ ಡಿಸ್ಟರ್ಬ್ ಆಗ್ಬಿಡ್ತಾರೆ ಮಕ್ಕಳು, ದಯವಿಟ್ಟು. ಅದು ಹೇಳೋಕ್ಕಾಗಲ್ಲ ದುಃಖ. ಹಾಗಂತ ಅಡಿಕ್ಟ್ ಆಗೋಕ್ಕೂ ಬಿಡಬೇಡಿ, ಎರಡೂ ಕಡೆ ಬ್ಯಾಲೆನ್ಸ್ ಆಗಿಟ್ಕೊಳ್ಳಿ. ಇದೊಂದು ರಿಕ್ವೆಸ್ಟ್. ಮತ್ತು ನೀವು ಸಾಧನೆ ಮಾಡಿದರೆ ಮಠ ಮಂತ್ರದವ್ರನ್ನ ಇವುಗಳಿಂದ ನೀವು ಮೂರನ್ನ ರಕ್ಷಣೆ ಮಾಡಿದರೆ, ಬಿಂದಾಸ್ 9892862269ಗೆ ವೀಡಿಯೋಸು ಎಲ್ಲ ಹಂಚ್ಕೊಳ್ಳಿ. ಕರ್ನಾಟಕದ ಜನತೆಗೆ ಹೇಳೋಣ, ಧೈರ್ಯ ಕೊಡೋಣ, ಧೈರ್ಯವಾಗಿ ಹಂಚ್ಕೊಳ್ಳಿ ಪ್ರಾಮಾಣಿಕವಾಗಿ. ಹಾಗಂತ ಇದನ್ನು ಸೇಡ್ ತೀರಿಸ್ಕೊಳ್ಳೋಕ್ಕಾಗಲು, ಬೇರೆ ಯಾವ ನೆಗೆಟಿವಿಟಿಗೆ ಬಳಸ್ಕೋಬೇಡಿ. ಸತ್ಯ ಇರಲಿ ನಿಮ್ಮ ಜೊತೆ ಹೋರಾಟದಲ್ಲಿ, ಆಗ ಮಾತ್ರ ಅವ್ರ ಹತ್ರ ನಿಮ್ಮ ಜೊತೆ ಇರ್ತಾನೆ. ನಿಮ್ಮಲ್ಲಿ ಏನಾದರೂ ಅಸತ್ಯ ಇದ್ದರೆ ತಪ್ಪಾಗ್ಬಿಡುತ್ತೆ. ಅದಕ್ಕೆ ನಾನು ಹೇಳೋದು ಪೊಲೀಸ್ ಕಂಪ್ಲೇಂಟ್ ಕೊಡಿ, ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ. ಯಾಕಂದರೆ ಪೊಲೀಸ್ ಜವಾಬ್ದಾರಿ ಅದು, ಮೂಢನಂಬಿಕೆಗಳನ್ನು ಮಟ್ಟ ಹಾಕೋದು. ನೀವು ಕಂಪ್ಲೇಂಟ್ ಕೊಡಿ, ಒಳ್ಳೆಯದಾಗತ್ತೆ. ಇನ್ನೇನಾದರೂ ಪ್ರಶ್ನೆಗಳಿದ್ದರೆ ಕೇಳಿ, ಈ ವಿಚಾರದಲ್ಲಿ ಮಾತ್ರ. ಅಂದರೆ ಈ ದಯವಿಟ್ಟು ನೀವು ಯಾರಾದರೂ ಕೋಪ ಬಂದಾಗ ಹೆಣ್ಣನ್ನೇ ಮಾಡ್ತಿರಲ್ಲ, ಅದನ್ನೆಲ್ಲ ಅವಾಯ್ಡ್ ಮಾಡಿ, ಅದು ಒಳ್ಳೆಯದಲ್ಲ. ಶೆಂಡರ್ ಆಗಬಾರ್ದು. ನನ್ನ ನಂಬರ್ ಬ್ಲ್ಯಾಕ್ ಯಾಕೆ ಮಾಡಿದರೆ, ಅಹೋರಾತ್ರ ಯಾರ್ದಾದರೂ ನಂಬರ್ ಬ್ಲ್ಯಾಕ್ ಮಾಡಿದ್ದಾನೆ ಅಂದರೆ, ಅವರು ಟೈಮ್ ಪಾಸ್ ಮಾಡೋದಕ್ಕೆ ಪ್ರಶ್ನೆಗಳು ಕೇಳೋದು, ತಲೆ ಹರಟೆ ಮಾಡೋದು, ಹೆಣ್ಣು ನಿಂದನೆ ಮಾಡೋದು ಇಂಥವು ಮಾಡಿದರೆ. ಆದ್ದರಿಂದ ಆದಷ್ಟು ಇಂಥವನ್ನೆಲ್ಲ ಅವಾಯ್ಡ್ ಮಾಡಿ. ನರ್ವಸ್ ಪ್ರಾಬ್ಲಮ್ಗೂ ಅಷ್ಟೆ. ನೀವು ನರ್ವಸ್ ಪ್ರಾಬ್ಲಮ್ ಡಾಕ್ಟರ್ ರೆಕ್ವೆಗ್ ಅಂತ ಓದಿ, ಆಟೋಮೆಟಿಕ್ಕಾಗಿ ನಿಮಗೆ ಸುಮ್ಮನೆ ಫೋನ್ ಮಾಡ್ತಾರೆ. ತು ಬೇಜಾರಾಗತ್ತಪ್ಪ, ಫೋನ್ ಯಾಕ್ರೋ ಮಾಡ್ತೀರಿ, ಲೈವಲ್ಲಿದ್ದೀನಿ. ತುಂಬ ಸಂತೋಷ. ಎಲ್ಲ ಆದಷ್ಟು ಹೇಳಿದ್ದೀನಿರೋ. ಧನ್ಯವಾದ. ಅಹೋರಾತ್ರ.